ನಜರೀತಿನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಬರಮಾಡಿಕೊಳ್ಳುತ್ತೇನೆ. ಅನೇಕ ದಿವಸಗಳಾದ ಮೇಲೆ ಮತ್ತೊಮ್ಮೆ ಈ ಕನ್ನಡ ಆರಾಧನೆಯಲ್ಲಿ ನಿಮ್ಮನ್ನು ಮತ್ತೆ ನೋಡುವುದಕ್ಕೆ ನನಗೆ ಬಹಳ ಸಂತೋಷ. ಕರ್ತನ ಒಳ್ಳೆಯವನು, ಆತನನ್ನು ನಂಬಿದಂಥ ಜನರನ್ನ ಆತನು ಎಂದಿಗೂ ಕೈಬಿಡನು. ಜೀವನದಲ್ಲಿ ಎಷ್ಟೇ ಏರುಪೇರುಗಳು ಜೀವನದಲ್ಲಿ ಇದ್ದರೂ ಸಹ ಆತನನ್ನು ನಂಬಿದಂಥ ಜನರನ್ನ ಕಣ್ಣುಗುಡ್ಡೆಯಂತೆ ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಈ ಆರಾಧನೆಯನ್ನು ಒಮ್ಮೆಗೆ ಪ್ರಾರ್ಥನೆ ಪೂರ್ವಕವಾಗಿ ನಾವು ಪ್ರಾರಂಭಿಸಿಕೊಳ್ಳೋಣ. ಕರ್ತನು ಈ ಆರಾಧನೆಯನ್ನು ನಮಗೆ ಆಶೀರ್ವಾದ ಮಾಡಿಕೊಡಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ಸಾರಿ ಥ್ಯಾಂಕ್ ಯು ಲಾರ್ಡ್. ಆರಾಧನೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ 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 ನನ್ನ ಯೇಸುವಿಗೆ ಆರಾಧನೆ ಆತ್ಮದಿಂದ ಆರಾಧನೆ ಸತ್ಯದಿಂದ ಆರಾಧನೆ ಆತ್ಮದಿಂದ ಆರಾಧಿಸುವೆ ಸತ್ಯದಿಂದ ಆರಾಧಿಸುವೆ ಪರಿಶುದ್ಧತೆಯಿಂದ ಆರಾಧಿಸುವೆ ಶಕ್ತಿಯಿಂದ ಆರಾಧಿಸುವೆ ಆರಾಧನೆ ಆರಾಧನೆ ನನ್ನ ಯೇಸುವಿಗೆ ಆರಾಧನೆ. ಈ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ನಾಮ ಒಂದೇ ಮಹಿಮವಂತನೆ. ಹಾಡುಗಳ ಮುಖಾಂತರ ವಾಕ್ಯದ ಮುಖಾಂತರವಾಗಿ ಸ್ವಾಮಿ ನೀನು ಮಹಿಮೆ ಒಂದು ನೋಡುವಂಥ ವೀಕ್ಷಿಸುವಂಥ ಪ್ರತಿಯೊಬ್ಬರು ಕಾಣುವಂಥ ಕೇಳುವಂಥ ಪ್ರತಿಯೊಬ್ಬರಿಗೂ ಇದು ಆಶೀರ್ವಾದಕರವಾಗಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಪ್ರಾರಂಭದಿಂದ ಅಂತ್ಯದವರೆಗೂ ಈ ಆರಾಧನೆಯ ಅಂತ್ಯದವರೆಗೂ ನಿನ್ನ ಸಮ್ಮುಖ ನಮ್ಮ ಜೊತೆಗಿರಲಿ. ಎಲ್ಲ ಸ್ತುತಿಯನ್ನ ಘನವನ್ನ ಮಾನ ಮಹಿಮೆಯನ್ನ ನಿಮಗೊಬ್ಬರಿಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಕೆಲವೊಂದು ಹಾಡುಗಳನ್ನು ಹಾಡಿ ಕರ್ತನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಿಮ್ಮನ್ನು ಇಂದು ಇನ್ನೊಂದು ಬಾರಿ ಈ ಭಾನುವಾರದ ಸಮಯದಂದು ನೋಡುವುದರಲ್ಲಿ ನನಗೆ ತುಂಬ ಸಂತೋಷ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಎಂದೆಂದಿಗೂ ಶಾಶ್ವತವಾದದ್ದು. ಹಲ್ಲೆಲೂಯ. ಆತನು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಈ ಸಮಯದಲ್ಲಿ ಕೆಲವೊಂದು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಸೊ ಮೊದಲನೆಯದಾಗಿ ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ. ಸೊ ನಾವು ಎಲ್ಲ ದಿನವೂ ಬೆಳಗ್ಗೆ ಎದ್ದೇಳುವಾಗ ಆತನ ಕೃಪೆ ನಮ್ಮೊಂದಿಗೆ ಇರುವುದು. ಹಲ್ಲೆಲೂಯ. ಅದುವೇ ಒಂದು ದೊಡ್ಡ ಆಶೀರ್ವಾದ, ಅದುವೇ ಒಂದು ದೊಡ್ಡ ಕೃಪೆ ಅಲ್ಲವಾ? ಸೊ ಅನೇಕ ಜನರು ಈ ಸಮಯದಲ್ಲಿ ಈ ದಿನವನ್ನು ಕಾಣದೆ ಅನೇಕರು ಸತ್ತು ಹೋಗಿರುತ್ತಾರೆ. ಆದರೆ ದೇವರು ನಮಗೆ ಇನ್ನೊಂದು ದಿನವನ್ನು ಕೊಟ್ಟು ಆತನನ್ನು ಸ್ತುತಿಸಲು ಆತನನ್ನು ಆರಾಧಿಸಲು ನಮಗೆ ಈ ದಿನವನ್ನು ಕೊಟ್ಟಿದ್ದಾನೆ. ಆದುದರಿಂದ ಈ ಹಾಡನ್ನು ಹಾಡಿ ಅರುಣೋದಯ ಸ್ತೋತ್ರ ಬಲಿ ಎಂಬ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ. ಆರಾಧನೆ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ. ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ. ಆತನಿಗೆ ಎಷ್ಟೋ ನಾಮಗಳು. ಈ ಸಮಯದಲ್ಲಿ ಆತನು ಮಾಡಿದಂಥ ಒಂದೊಂದು ಕಾರ್ಯಗಳನ್ನು ನೆನೆದು ಆತನ ನಾಮವನ್ನು ಸ್ತುತಿಸಿ ಹಾಡೋಣ. ಮೊದಲನೇದಾಗಿ ಯೆಹೋವ ಹೀರೆ, ಎಲ್ಲವನ್ನು ಆತನು ಒದಗಿಸುವಂಥ ದೇವರ. ಹಾಲೆಲೂಯ. ಯೆಹೋವ ಹೀರೆ, ಎಲ್ಲ ಒದಗಿಸುವೆ. ತಾನೆ ಆರಾಧನೆ ಸ್ತೋತ್ರ ಬಲಿ, ಅಪ್ಪ
ಶಾಲೋಮ್ ಸಮಾಧಾನ ಕರ್ತನು ಆತನು ಈ ಸಮಯದಲ್ಲಿ ಚಪ್ಪಾಳೆಯನ್ನು ತಟ್ಟಿ ಹರ್ಷಧ್ವನಿಗೈದು ಈ ಸಮಯದಲ್ಲಿ ಆತನನ್ನು ಸ್ತುತಿಸೋಣ. ಆತನು ನಮ್ಮನ್ನು ನಡೆಸಿದಂಥ ದೇವರು, ನಮಗೆ ಸಮಾಧಾನವನ್ನು ಕೊಡುವಂಥ ದೇವರು. ಹಲ್ಲೆಲೂಯಾ. ನಿಮಗೆ ತಾನೆ ಆರಾಧನೆ ಸೂತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ. ಯೆಹೋವಾ ನಿಸಿ ಎಲ್ಲೆಂದಿಗೂ ಆತನು ಜಯ ಕೊಡುವಂಥ ದೇವರು. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲ ನಾವು ಸೋತು ಹೋಗಿದ್ದೇವೆ ಎಂದು ನೆನೆಸಿಕೊಂಡಿದ್ದೀರೋ ಆ ಸ್ಥಳದಲ್ಲಿ ಆತನದು ಕೂಗಿ ಹೇಳೋಣ, ಅಪ್ಪ ನೀವು ಯೆಹೋವನಿಸಿ ನನಗೆ ಜಯವನ್ನು ಕೊಡುವಂಥ ದೇವರು ನೀವು ಅಪ್ಪ ಎಂದು ಹೇಳಿ ಆತನನ್ನು ಸ್ತುತಿಸೋಣ. ನಿಮಗೆ ತಾನೆ ಆರಾಧನೆ ಸೌತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ. ಎಬಿನೇಜರ್ ಎಬಿನೇಜರ್ ಇದುವರೆಗೂ ಕಾಪಾಡಿರುವೆ, ಕಾಪಾಡಿರುವೆ ಎಬಿನೇಜರ್ ಎಬಿನೇಜರ್ ಇದುವರೆಗೂ ಕಾಪಾಡಿರುವೆ, ಎಬಿನೇಜರ್ ಎಬಿನೇಜರ್ ಅರುಣೋದಯ ಸೌತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ ಆರಾಧನೆ ಸೌತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ. ಆತನು ಯೆಹೋವಾ ರಾಫಾ, ನಮಗೆ ಸುಖವನ್ನು ಕೊಡುವಂಥ ದೇವರು. ಹಾಲೆಲೂಯಾ. ಈ ಸಮಯದಲ್ಲಿ ಆ ಸುಖವನ್ನು ಹೊಂದಿಕೊಳ್ಳಲು ಅಪ್ಪ ಯೆಹೋವಾ ರಾಫಾ ನಮಗೆ ಈ ಸಮಯದಲ್ಲಿ ನಮಗೆ ಸುಖವನ್ನು ಕೊಡು ಎಂದು ಕೇಳಬೇಕು. ಹಾಲೆಲೂಯಾ. ನಾವು ಪ್ರಾರ್ಥಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ. ಆತನ ಸುಖ ಕೊಡುತ್ತಾನೆ, ಈ ಸಮಯದಲ್ಲಿ ಸುಖವನ್ನು ಕೊಡುತ್ತಾನೆ. ವಿಶ್ವಾಸದಿಂದ ಆರೋಗ್ಯದಾಯಕನೇ ಯೆಹೋವಾ, ಅರುಣೋದಯ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ ಆರಾಧನೆ ಸ್ತೋತ್ರ ಬಲಿ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ, ಅಪ್ಪ ಅಪ್ಪ ನಿಮಗೆ ತಾನೆ. ಆತ
ಆತನ ಯೆಹೋವ ಶಮ್ಮ ಎಂದೆಂದಿಗೂ ನಮ್ಮ ಜೊತೆಗಿರುವನು ಹಾಲೆಲೂಯಾ ಆತನು ನಮ್ಮನ್ನು ಕೈಬಿಡಲಾರ ಯಾವ ಒಂದು ಸನ್ನಿವೇಶದಲ್ಲೂ ಯಾವ ಒಂದು ಕಷ್ಟದಲ್ಲೂ ಆತನ ನಂಬಿರಿ ಆತನು ನಮ್ಮೊಂದಿಗೆ ಇದ್ದಾನೆ ನಮ್ಮನ್ನು ನಡೆಸುವಂತ ದೇವರು ನಮ್ಮನ್ನು ಮರೆಯಲಾರ ನಮ್ಮನ್ನು ಕೈಬಿಡಲಾರ ಹಾಲೆಲೂಯಾ ಈ ಸಮಯದಲ್ಲಿ ನಾವು ಸ್ತುತಿಸುವಂತ ಒಬ್ಬೊಬ್ಬರು ನಂಬಿ ಆತನನ್ನು ಸ್ತುತಿಸೋಣ ಹಾಲೆಲೂಯಾ ಚಪ್ಪಾಳೆಯನ್ನು ತಟ್ಟಿ ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವವರೇ ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವವರೇ ಜೊತೆಯಲ್ಲೇ ಇರುವವನೇ ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವವನೇ ಯೆಹೋವಾ ಶಮ್ಮ ಅರುಣೋದಯ ಸೂತ್ರ ಬಲಿ ಅಪ್ಪ ನಿಮಗೆ ತಾನೆ ಆರಾಧನೆ ಸೂತ್ರ ಬಲಿ ಅಪ್ಪ ನಿಮಗೆ ತಾನೆ ಅಪ್ಪ ನಿಮಗೆ ತಾನೆ ಅಪ್ಪ ನಿಮಗೆ ತಾನೆ ಅಪ್ಪ ನಿಮಗೆ ತಾನೆ ಆತನ ನಾಮವನ್ನು ಮಹಿಮೆ ಪಡಿಸೋಣ ಹಾಲೆಲೂಯ ಎಲ್ಲರೂ ಶಬ್ದವನ್ನು ಹೆಚ್ಚಿಸಿ ಸ್ತುತಿಸೋಣ ಆತನ ನಾಮವನ್ನು ಕೊಂಡಾಡೋಣ ಹಾಲೆಲೂಯ ಅಪ್ಪ ಹೇಗೋ ಬರ ಅಪ್ಪ ನಮ್ಮ ಅಪ್ಪ ನಮಗೆ ಸುಖವನ್ನು ಕೊಡುವಂಥ ದೇವರೇ ನಿಮಗೆ ಸ್ತೋತ್ರ ಹೇಗೋ ವಶಮ್ಮ ನಮ್ಮ ಜೊತೆಯಲ್ಲಿ ಇರುವಂಥ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಎಂದು ಹೇಳಲಿ ಎಲ್ಲರೂ ಸೇರಿ ಕರಗಳನ್ನು ಎತ್ತಿ ಹೇಳೋಣ ಹಾಲೆಲೂಯ ಅಪ್ಪ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಹಾಲೆಲೂಯ ಅಪ್ಪ ಅಪ್ಪ ನಿಮಗೆ ತಾನೆ ಎಲ್ಲ ಸ್ತೋತ್ರ ಘನತೆಯು ಅಪ್ಪ ಅಪ್ಪ ನಿಮಗೆ ತಾನೆ ಆತನು ಮಹಿಮೆ ಉಳ್ಳವನು ಆತನು ಮಹಿಮೆ ಉಳ್ಳ ಅರಸನು ಹಾಲೆಲೂಯ ಸಮಯದಲ್ಲಿ ಇನ್ನೊಂದು ಹಾಡನ್ನು ಹಾಡೋಣ ಮಹಿಮೆ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ ನಾವು ಯಾವಾಗಲೂ ಆತನನ್ನು ಆರಾಧಿಸುವಾಗ ಸಂಪೂರ್ಣ ಹೃದಯದಿಂದಲೂ ಸಂಪೂರ್ಣ ಬಲದಿಂದಲೂ ಆತನ ಸ್ತುತಿಸಬೇಕು ಹಾಲೆಲೂಯ ನಮ್ಮ ಯೋಚನೆಗಳು ನಮ್ಮ ಚಿಂತೆಗಳು ನಮ್ಮ ಕಷ್ಟಗಳು ನಮ್ಮ ಮುಂದೆ ಇದ್ದರೂ ಬೆಟ್ಟದ ಹಾಗೆ ಇದ್ದರೂ ಆತನ ಸ್ತುತಿಸುವಾಗ ಆ ಬೆಟ್ಟಗಳು ಕರಗಿ ಹೋಗುವುದು ಹಾಲೆಲೂಯ ಹಾಲೆಲೂಯ ಈ ಸಮಯದಲ್ಲಿ ಆ ಮಹಿಮೆಯ ಅರಸನಾದ ದೇವರಿಗೆ ಮಹಿಮೆ ಎಂದು ಹಾಡೋಣ ಹಾಲೆಲೂಯ ಈ ಸಮಯದಲ್ಲಿ ಅಕ್ಕಿನ ಅಭಿಷೇಕವನ್ನು ಹೊಂದಿಕೊಳ್ಳೋಣ ಎಲ್ಲರೂ ಸೇರಿ ಚಪ್ಪಾಳೆಯನ್ನು ತಟ್ಟಿ ಆತನ ಸ್ತುತಿಸಿರಿ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವು ಆರಾಧಿಸುವೆ ಚಪ್ಪಳನ್ನು ತಟ್ಟಿ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವು ಆರಾಧಿಸುವೆ ಯೇಸುವೆ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಯೇಸುವೆ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವು ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವು ಆರಾಧಿಸುವೆ ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ಕೃಪೆಯಲ್ಲಿ ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ ನನ್ನಯ ಜೊತೆಗಾರನೇ
ನನ್ನೆ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಎಲ್ಲರೂ ಸ್ತುತಿಸಿ ಹೇಳೋಣ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಯಾವುದು ತಂದೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವ ಪರಿಶುದ್ಧ ದೇವನೇ ನಿನ್ನನ್ನೇ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವ ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವ ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಆತ್ಮದಿಂದ ಹೇಳೋಣ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನು ಆತನು ಹಾಲೆಲೂಯ್ಯ ನಮ್ಮನ್ನು ಕಷ್ಟದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸುವಂತ ದೇವರ ಆತನು ಹಾಲೆಲೂಯ್ಯ ಆತನ ಹಾರಿಸಿ ಆರಾಧಿಸಿ ಆತನ ಸ್ತುತಿಸೋಣ ನಮ್ಮನ್ನು ಮಾರ್ಪಡಿಸುವಂತ ನಮ್ಮ ಕಷ್ಟಗಳನ್ನು ನೀಗಿಸುವಂತ ದೇವರನ್ನು ಈ ಸಮಯದಲ್ಲಿ ಕೊಂಡಾಡೋಣ ನಮ್ಮ ಕ್ಷಯವು ನೀವೇ ಅಪ್ಪ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ಜೊತೆಗಾರನೇ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ಇಕ್ಕಟ್ಟಲ್ಲಿ ಸಹಾಯಕನೇ ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ ಕಷ್ಟದಲ್ಲಿ ವಿಮೋಚಕನೇ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಜಯವು ನನ್ಬಾಳ ಜಯವು ನೀನೇ ನಿನ್ನನ್ನೇ ಆರಾಧಿಸುವೆ ನನ್ಬಾಳ ಬಲವು ನನ್ಬಾಳ ಬಲವು ನೀನೇ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಕರಗಳನ್ನು ಎತ್ತಿ ಹೇಳೋಣ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೆ ಯೇಸುವೆ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಯೇಸುವೆ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ಆರಾಧಿಸುವೆ ಎಲ್ಲರೂ ಸ್ತುತಿಸಿರಿ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಹಾಲೆಲೂಯ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಆತ್ಮದಿ ಆರಾಧಿಸುವೆ ನಿತ್ಯವೂ ಆರಾಧಿಸುವೆ ಹೃದಯದಿ ಆರಾಧಿಸುವೆ ನಾಮವ ಕೊಂಡಾಡುವೆ ನಿನ್ನ ನಾಮವ ಸ್ತುತಿಸುವೆ ನನ್ನೇ
ಆರಾಧಿಸುವೆ ಹಾಲೆಲೂಯಾ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಎಲ್ಲರ ಶಬ್ದವನ್ನು ಹೆಚ್ಚಿಸಿ ಕರಗಳನ್ನು ತಟ್ಟಿ ಆತನ ನಾಮವನ್ನು ಮಹಿಮೆ ಪಡಿಸೋಣ ಹಾಲೆಲೂಯಾ ನಿಮಗೆ ಮಹಿಮೆ ಉಂಟಾಗಲಿ ಅಪ್ಪ ನಿಮಗೆ ಸ್ತೋತ್ರ ಹಾಲೆಲೂಯಾ ನಿಮಗೆ ಮಹಿಮೆ ಮಹಿಮೆ ಅಪ್ಪ ನಿಮಗೆ ಸ್ತೋತ್ರ ನೀ ಮಹಿಮೆ ಘನತೆ ಉಳ್ಳಂಥ ದೇವರು ಅಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ಅಪ್ಪ ಅಪ್ಪ ಈ ಸಮಯದಲ್ಲಿ ಅಪ್ಪ ನನ್ನ ಜೀವಿತದಲ್ಲಿ ನೀವು ಬೇಕಪ್ಪ ನೀವು ಇಲ್ಲದೆ ನಾವು ಏನೂ ಇಲ್ಲ ಅಪ್ಪ ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಇಳಿದು ಬರಬೇಕೆಂದು ಬೇಡಿಕೊಳ್ಳುತ್ತೇನೆ ಅಪ್ಪ ಅಪ್ಪ ಈ ಒಲಸಾದ ಒಂದು ಕೆಸರಿನಿಂದ ತಗಬೇಡ ಅಪ್ಪ ಅಪ್ಪ ನಮ್ಮನ್ನು ನಡೆಸಿ ನನ್ನನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅಪ್ಪ ನಿಮಗೆ ಸ್ತೋತ್ರ ಅಪ್ಪ ನೀವು ನನಗೆ ಬೇಕು ನೀವು ನನಗೆ ಬೇಕು ಅಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ಹಾಲೆಲೂಯ ಅಪ್ಪ ನೀವಿಲ್ಲದೆ ನಾನು ಏನು ಮಾಡಲು ಸಾಧ್ಯವಿಲ್ಲ ಅಪ್ಪ ಈ ಸಮಯದಲ್ಲಿ ಅಪ್ಪ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ಅಪ್ಪ ಅಪ್ಪ ಬರಿದ ಈ ಜೀವನದಲ್ಲಿ ಅಪ್ಪ ಬರಡಾದ ಈ ಜೀವನದಲ್ಲಿ ಅಪ್ಪ ಅಪ್ಪ ನಿನ್ನ ಆತ್ಮ ಮಳೆಯನ್ನು ಸುರಿಸು ಅಪ್ಪ ನಿಮ್ಮ ಪ್ರಸನ್ನತೆಯಲ್ಲಿ ನನ್ನನ್ನು ತುಂಬಿಸು ಅಪ್ಪ ನಿಮಗೆ ಸ್ತೋತ್ರ ಹಾಲೆಲೂಯಾ ಎಲ್ಲರೂ ಕರಗಳನ್ನು ಎತ್ತಿ ಹಾಲೆಲೂಯಾ ನನ್ನ ಜೊತೆ ಹಾಡೋಣ ಈ ಹಾಡನ್ನು ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನು ಇಲ್ಲ ನೀನು ಇಲ್ಲದೆ ನಾನೇನು ಮಾಡಲಾರೆನು ನೀನು ಇಲ್ಲದೆ ನಾನು ಏನು ಇಲ್ಲ ನಿನ್ನ ಪ್ರಸನ್ನ ಪರ್ವತವು ಮೇಣದಂತೆ ಕರಗುವುದು ಹಾಲೆಲೂಯ ನಮ್ಮ ಮುಂದೆ ಇರುವಂತಹ ಕಷ್ಟದಂತಹ ಪರ್ವತವು ಈ ಸಮಯದಲ್ಲಿ ಕರಗಿಸುವಂತ ದೇವರಾತನು ನಾವು ನಂಬುವುದಾದರೆ ಈ ಸಮಯದಲ್ಲಿ ಆ ಪರ್ವತವಂತ ಬೆಟ್ಟವನ್ನು ಈ ಸಮಯದಲ್ಲಿ ಕರಗುವಂತೆ ಮಾಡುವನು ನಮ್ಮ ದೇವರು ಹಾಲೆಲೂಯ ವಿಶ್ವಾಸದಿಂದ ಅಪ್ಪ ಈ ಸಮಯದಲ್ಲಿ ನನ್ನ ಕಷ್ಟವು ಬೆಟ್ಟದಂತೆ ಇದೆ ಅಪ್ಪ ಇದನ್ನು ಮೇಣದಂತೆ ನೀನು ಕರಗ ಮಾಡುವಪ್ಪ ನಿಮಗೆ ಸ್ತೋತ್ರ ಎಂದು ಹೇಳಿ ಕರಗಳನ್ನು ಎತ್ತಿ ಹೇಳೋಣ ಹಾಲೆಲೂಯ ಮಹಿಮೆ ಅಪ್ಪ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು ಪರ್ವತವು ಪ್ರಸನ್ನತೆ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಕೈಯ ಎಂದೆಂದಿಗೂ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ನಿನ್ನ ಪ್ರಸನ್ನತೆ ನಿನ್ನ
ಸನತೆ ನನಗೆ ಬೇಕಯ್ಯ ಎಂದೆಂದಿಗೂ ಎಂದೆಂದಿಗೂ ಆತನ ಪ್ರಸನ್ನತೆ ಇಲ್ಲದೆ ನಮ್ಮಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಹಲ್ಲೆಲೂಯ ಆತನನ್ನು ಕರ ಮಾಡಿಕೊಳ್ಳೋಣ ನಾನು ಆತನನ್ನು ಬರ ಮಾಡಿಕೊಳ್ಳೋಣ ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ನಮ್ಮ ಸಂಗಡದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಕಷ್ಟಗಳಲ್ಲಿ ನಮ್ಮ ನಷ್ಟಗಳಲ್ಲಿ ನಮ್ಮ ನಮ್ಮ ಯಾವುದೇ ಒಂದು ಉನ್ನತದಲ್ಲಿ ನಮ್ಮ ನಾವು ಕೀಳಾಗಿದ್ದರೂ ಮೇಲಾಗಿದ್ದರೂ ಆತನ ಸಮ್ಮುಖವು ನಮಗೆ ಬೇಕು ಆತನಿಲ್ಲದೆ ನಾವು ಬಾಳಲು ಸಾಧ್ಯವಿಲ್ಲ ಆತನು ಇಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ ಹಲ್ಲೆಲೂಯ ಎಲ್ಲರೂ ಇನ್ನೊಂದು ಬಾರಿ ಕರಗಳನ್ನು ಎತ್ತಿ ಹೇಳೋಣ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಎಂದೆಂದಿಗೂ ಎಂದೆಂದಿಗೂ ನಿನ್ನ ಪ್ರಸನ್ನತೆ ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ ಯಾವಾಗಲೂ ಹೌದು ತಂದೆ ಈ ಸಮಯದಲ್ಲಿ ಅಪ್ಪ ಇದನ್ನು ನೋಡಿರುವಂಥ ಈ ಆರಾಧನೆಯಲ್ಲಿ ಭಾಗಿಯಾಗಿರುವಂಥ ಒಬ್ಬೊಬ್ಬರನ್ನು ನೀವು ಮುಟ್ಟು ಅಪ್ಪ ನಿನ್ನ ಪ್ರಸನ್ನತೆಯಿಂದ ತುಂಬಿಸು ಅಪ್ಪ ನಿಮ್ಮ ಸಮ್ಮುಖವು ಎಲ್ಲರೊಂದಿಗೆ ಇರಲಿ ಅಪ್ಪ ನೀವು ಕೊಟ್ಟಂಥ ಈ ಸಮಯಕ್ಕಾಗಿ ನಿಮಗೆ ಕೋಟಾನುಕೋಟಿ ಸ್ತೋತ್ರ ಅಪ್ಪ ನಿಮಗೆ ಸ್ತೋತ್ರ ಅಪ್ಪ ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ನಮ್ಮಲ್ಲಿ ಇರಲಿ ಅಪ್ಪ ನೀವು ನಮ್ಮೊಂದಿಗೆ ಏನು ಮಾತಾಡಬೇಕೆಂದು ಇದ್ದೀರೋ ಅದನ್ನು ನಮ್ಮೊಂದಿಗೆ ಮಾತನಾಡು ಅದು ನಾವು ಕೇಳುವುದು ಮಾತ್ರ ಅಲ್ಲ ಅದರಂತೆ ನಾವು ನಡೆಯುವಂತೆ ಕೃಪೆಯನ್ನು ದಯಪಾಲಿಸಪ್ಪ ನಿಮ್ಮ ಕೃಪೆ ನಮಗೆ ಸಾಕು ನಿಮ್ಮ ಸಮ್ಮುಖ ನಮಗೆ ಸಾಕು ನಿಮ್ಮ ಪ್ರಸನ್ನತೆ ನಮ್ಮೊಂದಿಗೆ ಎಂದಿಗೂ ಇರಲಿ ಅಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಪ್ರೀತಿಯ ತಂದೆಯೇ ಆಮೆನ್ ಹಾಲೆಲೂಯ ಹಾಲೆಲೂಯ ಯೇಸುವಿನ ನಾಮದಲ್ಲಿ ಇನ್ನೊಂದು ದಿವಸ ನಿಮ್ಮನ್ನ ನೋಡಿ ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳಲಿಕ್ಕೆ ಕರ್ತನು ಕೊಟ್ಟಂಥ ಈ ಉನ್ನತವಾದ ಈ ದೇವರ ಕರೆಯುವಿಕೆಗೋಸ್ಕರ ಕರ್ತನಿಗೆ ಮಹಿಮುಂಟಾಗಲಿ ಹಾಲೆಲೂಯ ದೇವರು ತಾನೇ ಮಹಾ ಬಹಳ ಆತನು ದೊಡ್ಡವನಾಗಿದ್ದಾನೆ ಈ ದಿವಸದಲ್ಲಿ ನಿಮ್ಮ ಸಂಗಡ ನಾನು ಮಾತಾಡಲಿಕ್ಕೆ ಆರಿಸಿಕೊಂಡಂಥ ನನ್ನ ಪ್ರಸಂಗದ ಒಂದು ಶೀರ್ಷಿಕೆ ನಿಜವಾದ ಪುನಃಸ್ಥಾಪನೆ ರೂಪಾಂತರವನ್ನು ತರುತ್ತದೆ ನಿಜವಾದ ಪುನಃಸ್ಥಾಪನೆ ರೂಪಾಂತರವನ್ನು ತರುತ್ತದೆ ಎನ್ನುವಂಥ ನನ್ನ ಪೀಠಿಕೆಯ ಮೇಲೆ ಇವತ್ತಿನ ದಿವಸ ನಿಮ್ಮ ಸಂಗಡ ಈ ವಾಕ್ಯಗಳನ್ನು ಹಂಚಿಕೊಳ್ಳಲಿಕ್ಕೆ ಕರ್ತನು ನನಗೆ ಕೊಟ್ಟಂಥ ಈ ಒಳ್ಳೆಯ ಕೃಪೆಗಳಿಗೋಸ್ಕರ ಕರ್ತನ ನಾಮವನ್ನು ನಾನು ಮಹಿಮೆ ಪಡಿಸುತ್ತೇನೆ ಹಲ್ಲೆಲೂಯ ದೇವರ ನಾಮಕ್ಕೆ ಮಹಿಮುಂಟಾಗಲಿ ಕೀರ್ತನೆಗಾರನು 68:9 ಕೀರ್ತನೆಗಾರನು ಹೇಳುತ್ತಾನೆ ದೇವರೇ ನೀನು ಆರಿಸಿಕೊಂಡಂಥ ಜನಾಂಗದ ಮೇಲೆ ನಿನ್ನ ಮಳೆಯನ್ನು ನೀನು ಸುರಿಸುವಂಥವನಾಗಿದ್ದಿ ಕರ್ತನೇ ಈಗೋ ಒಣಗಿ ಹೋದಂಥ ಬರುಡಾದ ಇವರ ಜೀವನದಲ್ಲಿ ದೇವರು ಒಂದು ಶಾಂತಿಯನ್ನು ದಯಪಾಲಿಸುತ್ತಿದ್ದಿ ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ ಹಲ್ಲೆಲೂಯ ಒಣಗಿ ಹೋದಂಥ ಬರುಡಾದ ಸ್ಥಿತಿಯಲ್ಲಿ ಬಿದ್ದಿರುವಂಥ ನಮ್ಮ ಜೀವನವನ್ನು ಮತ್ತೆ ಪುನರ್ಸ್ಥಾಪಿಸಲು ದೇವರು ಬಯಸುವಂಥವನಾಗಿದ್ದಾನೆ ಈ ವರ್ಷ ನಾವು ನಿರೀಕ್ಷಿಸಿದಂಥ ಘಟನೆಗಳು ಅನೇಕ ನಡೆದು ಹೋಯಿತು ಜೀವನದಲ್ಲಿ ನಾವು ಬಯಸಿದಂಥ ಅನೇಕ ವಿಷಯಗಳು ಬಂತು ನಮ್ಮಲ್ಲಿ ಇದ್ದಂಥ ಅನೇಕ ಒಳ್ಳೆಯ ಕಾರ್ಯಗಳನ್ನು ಈಗೋ ಕದ್ದುಕೊಂಡು ಹೋಯಿತು ಅಥವಾ ನಾವು ಕಳಕೊಂಡೆವು ಈ ರೀತಿ ಭಯಂಕರವಾದ ದಿವಸಗಳಲ್ಲಿ ನಾವು ಹಾದು ಹೋಗುತ್ತಾ ಅನೇಕರು ಭಯದಿಂದ ನಡುಗುತ್ತಾ ನಾವು ದಾಟಿ ದಾಟಿ ಈ ದಿವಸಗಳವರೆಗೂ ಬಂದಿದ್ದೇವೆ ಹೀಗಿರುವಾಗ ಇನ್ನೊಂದು ಕೆಲವೊಂದು ದಿವಸಗಳಲ್ಲೇ ಒಂದೆರಡು ದಿವಸಗಳಲ್ಲೇ ನಾವು ಈ ತಿಂಗಳನ್ನು ನಾವು ಮುಗಿಸಿ ಈ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ಒಳಗೆ ನಾವು ಬರ್ತಾ ಇದ್ದೇವೆ ಹೀಗಿರುವಾಗ ಡಿಸೆಂಬರ್ ಅಂತ ಬಂದಾಗಲೇ ನಮಗೆಲ್ಲರಿಗೂ ಒಂದು ಕ್ರಿಸ್ಮಸ್ ಹಬ್ಬಗಳ ಒಂದು ಸಂಭ್ರಮಣೆ ಒಂದು ವಿಜೃಂಭಣೆ ಒಂದು ಆಚರಣೆ ಇವುಗಳಲ್ಲಿ ಈವರೆಗೂ ಬಂದಂಥ ಇದೇ ಪರಿಸ್ಥಿತಿ ಮುಂದಕ್ಕೆ ಸಾಗಿದರೆ ನಾವು ಹೇಗೆ ನಮ್ಮ ಜೀವನವನ್ನು ನಾವು ನಿಭಾಯಿಸುವಂಥದ್ದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ ಹೀಗಿರುವಾಗ ದೇವರು ಬೆಳಗಿನ ಜಾವ ಈ ತಿಂಗಳಿನಲ್ಲಿ ಈ ವರ್ಷದ ಅಂತ್ಯದಲ್ಲಿ ಕರ್ತನು ನಿಮಗೆ ಕೊಡುವಂಥ ಈ ಒಂದು ವಾಗ್ದಾನವನ್ನು ನೀವು ಬಿಗಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ದೇವರ ವಾಕ್ಯಗಳು ಹೌದು ಎಂತಲೂ ಆಮೇನೆಂತಲೂ ಆಗಿದೆ ಹಲ್ಲೆಲೂಯ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿಜವಾದ ಪುನಃಸ್ಥಾಪನೆ ರೂಪಾಂತರವನ್ನು
ತರುವಂಥದ್ದಾಗಿದೆ. ದೇವರು ತನ್ನ ಹಿಂಗಾರು ಮಳೆಯನ್ನು ಮುಂಗಾರು ಮಳೆಯನ್ನು ನಮ್ಮಲ್ಲಿ ಸುರಿಸಿ ನಮ್ಮಲ್ಲಿ ಮತ್ತೆ ಆ ಪುನಃಸ್ಥಾಪಿಸುವಂಥ ಕ್ರಿಯೆಯನ್ನು ನಾವು ಕಳಕೊಂಡದನ್ನು ಮತ್ತೆ ಹೊಸದಾಗಿ ದೇವರು ನಿರ್ಮಿಸುವಂಥ ಒಂದು ಕ್ರಿಯೆಗಳಿಗೆ ದೇವರು ಕ್ರಿಯೆ ಮಾಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಬಳಲಿ ಹೋದಂಥ ಮನಸ್ಸೋತು ಹೋದಂಥ ಆತ್ಮೀಕ ಜೀವನದಲ್ಲಿ ಈಗೋ ಸೋತು ಹೋದಂಥ ಪರಿಸ್ಥಿತಿಯಲ್ಲಿ ಇರುವಂಥ ದೇವ ಜನರು ನಾವೆಲ್ಲರೂ ಮತ್ತೆ ಪುನರ್ಜೀವ ಹೊಂದಿಕೊಂಡವರಾಗಿ ಉತ್ಸಾಹ ಭರಿತರಾಗಿ ಕರ್ತನಲ್ಲಿ ನಾವು ನೆಲೆಗೊಂಡಿರಬೇಕು. ಅದಕ್ಕೋಸ್ಕರ ಪ್ರಾರ್ಥನೆಮಯವಾಗಿ ಮುಂದಕ್ಕೆ ಹೋಗಬೇಕು. ಹಲ್ಲೆಲೂಯ. ಇದು ದೇವರು ನಿಮಗೆ ಈ ತಿಂಗಳಿಗೆ ಕೊಡುವಂಥ ಬರುವಂಥ ತಿಂಗಳಿಗೆ ಡಿಸೆಂಬರ್ ತಿಂಗಳಿಗೆ ಕೊಡುವಂಥ ಒಂದು ವಾಗ್ದಾನವಾಗಿದೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲೇ. ಮತ್ತೆ ಹೊಸದಾಗಿ ಹಳೆಯವೆಗಳು ಹೋಯಿತು, ಎಲ್ಲವೂ ನೂತನವಾಯಿತು ಅನ್ನುವಂಥ ವಾಕ್ಯದ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನು ದೇವರು ಮಾಡಲಿದ್ದಾನೆ. ಆಮೇನ್ ಎಂಬುದಾಗಿ ಈ ವಾಕ್ಯಗಳನ್ನು ಬಗೆಯಾಗಿ ಹಿಡಿದುಕೊಂಡರೆ ಅದರ ಸತ್ಯವನ್ನು ಅದರ ಮಹಿಮೆಯನ್ನು ಜೀವನದಲ್ಲಿ ನೀವು ಕಾಣುವಂಥವರಾಗಿರುತ್ತೀರಿ. ಕರ್ತನು ತಾನೇ ಮಹಾದೊಡ್ಡ ಕಾರ್ಯಗಳನ್ನು ಮಾಡಲಿ. ನನ್ನ ಪ್ರಸಂಗಕ್ಕೆ ಮತ್ತೆ ಬರೋಣ. ಈ ಪುನರ್ಸ್ಥಾಪನೆ ದೇವರು ಮತ್ತೆ ನಮ್ಮ ಜೀವನದಲ್ಲಿ ಈ ಕಾರ್ಯಗಳನ್ನು ಹೊಸದಾಗಿ ಮಾಡಬೇಕಾದರೆ ನಾವು ಏನು ಮಾಡಬೇಕು ಅನ್ನುವಂಥ ಎರಡು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಯಾವುದೇ ವಿಷಯವನ್ನು ತಗೊಳ್ಳ್ರಿ, ನಾವು ಒಂದು ಮಾರ್ಗ ಇರಬೇಕು, ಒಂದು ಪದ್ಧತಿ ಇದೆ, ಒಂದು ನಿಯಮ ಇದೆ. ಆ ನಿಯಮವನ್ನು ನಾವು ಮಾಡಿದ್ರೆ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಎಂಬುದಾಗಿ ಒಂದು ಕ್ರಿಯೆ ಮಾಡಿದರೆ ಆ ಕ್ರಿಯೆಯ ಪ್ರತಿಫಲವನ್ನು ನಾವು ಹೊಂದಿಕೊಳ್ಳುವವರಾಗಿರುತ್ತೇವೆ. ಹೀಗಿರುವಾಗ ದೇವರು ಇಚ್ಛಿಸುವಂಥ, ದೇವರು ನಮ್ಮ ಜೀವನದಲ್ಲಿ ಬಯಸುವಂಥ ಆ ಪುನರ್ಸ್ಥಾಪನೆ, ಹೊಸದಾಗಿ ಮತ್ತೆ ದೇವರು ಸ್ಥಾಪಿಸುವಂಥದ್ದನ್ನು ನಾವು ಹೊಂದಿಕೊಳ್ಳಬೇಕಾದರೆ, ಕಳಕೊಂಡದ್ದನ್ನು ಮತ್ತೆ ನಾವು ಮತ್ತೆ ಪಡ್ಕೋಬೇಕಾದರೆ ನಾವು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ನಿಮ್ಮ ಮುಂದೆ ಎರಡು ಅಂಶಗಳನ್ನು ಆದಷ್ಟು ಬೇಗನೆ ಇಡಲು ನಾನು ಇಚ್ಛೆ ಪಡುವಂಥವನಾಗಿದ್ದೇನೆ. ಎರಡು ಅರಸುಗಳ ಪುಸ್ತಕ 8ನೇ ಅಧ್ಯಾಯ ಮೊದಲು 6 ವಾಕ್ಯಗಳನ್ನು ನೀವು ಗಮನಿಸಿ ನೋಡುವುದಾದರೆ, ಈ ಸ್ಥಳದಲ್ಲಿ ಒಂದು ಸಂಭವವನ್ನು ನಾವು ಓದುತ್ತೇವೆ. ಎಲಿಷಾ ಅನ್ನುವಂಥ ಒಬ್ಬ ಪ್ರವಾದಿ ಇರುತ್ತಾನೆ. ಆ ಪ್ರವಾದಿ ಒಬ್ಬ ವಿಧವೆಯನ್ನು ಕಾಣುತ್ತಾನೆ ಪ್ರಾರಂಭದ ದಿವಸಗಳಲ್ಲಿ. ನಂತರ ಆ ವಿಧವೆಗೆ ಸಹಾಯ ಮಾಡುತ್ತಾನೆ. ಇದರಿಂದ ಪ್ರವಾದಿಯ ಪ್ರಾರ್ಥನೆಯಿಂದ ಆ ಮನೆಯವರು ಸಹ ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ದಿವಸಗಳು ಕಳೆದಂತೆ ಅವರಿಗೆ ಮಕ್ಕಳು ಇಲ್ಲದೇ ಇದ್ದ ಅವರಿಗೆ ಒಂದು ಮಗನನ್ನು ಎಲಿಷನು ಪ್ರಾರ್ಥನೆ ಮಾಡಿ ಅವರಿಗೆ ಆ ಮಗ ಹುಟ್ಟುತ್ತಾನೆ. ನಂತರ ಕೆಲವೊಂದು ದಿವಸಗಳಾದ ಮೇಲೆ ಆ ಮಗ ಸತ್ತು ಹೋಗ್ತಾನೆ, ತೀರೋದ ಮೇಲೆ ಈ ಸ್ತ್ರೀಯು ಎಲಿಷನ ಬಳಿಗೆ ಓಡಿ ಹೋಗಿ ಬೇಡಿಕೊಳ್ಳುತ್ತಾಳೆ, ನಾನಾಗಿ ಕೇಳಿ ಹೊಂದಿಕೊಂಡೇನೋ, ಇಲ್ಲವಲ್ಲ ನೀನು ನನಗೆ ಕೊಟ್ಟಂಥದ್ದಲ್ಲವೋ, ನೀ ಪ್ರಾರ್ಥನೆ ಮಾಡಿ ಈಗೋ ನನಗೆ ಬರಲು, ಈ ಮಗು ಹುಟ್ಟಲು ನೀನು ಪ್ರಾರ್ಥನೆ ಮಾಡಿದಲ್ಲವೋ, ದೇವರಿಂದ ಬಂತಲು, ನಾನಾಗಿ ಕೇಳಿ ಪಡ್ಕೊಂಡಿಲ್ಲ, ನೀವಾಗಿಯೇ ದೇವರು ತನಗೆ ಕೊಟ್ಟಿದ್ದು, ಅದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಿದೆ, ಈಗಿರುವಾಗ ಮಗನನ್ನು ಬದುಕಿಸು ಅಂತ ಕೇಳುತ್ತಾಳೆ. ಆಗ ಎಲಿಷನು ಹೋಗಿ ಪ್ರಾರ್ಥನೆ ಮಾಡಿ ಮತ್ತೆ ಆ ಮಗನನ್ನು ಎಬ್ಬಿಸ್ತಾನೆ, ಬದುಕಿಸ್ತಾನೆ. ಇಂಥ ಒಂದು ಕುಟುಂಬವನ್ನು ಈ 8ನೇ ಅಧ್ಯಾಯಕ್ಕೆ ನೋಡಿದ ಆಕೆಯನ್ನು ನೋಡಿ ಎಲಿಷನಂತಾನೆ, ಅಮ್ಮ ನೀನೀಗ ಈ ಪ್ರದೇಶದಲ್ಲಿ 7 ವರ್ಷಗಳ ಬಹಳ ಒಂದು ಕ್ಷಾಮ ಬಡಿಯಲ್ಲಿದೆ. ಈ ಕ್ಷಾಮದಿಂದ ತಪ್ಪಿಸಿಕೊಳ್ಳಲು ನಾನು ನಿನಗೆ ಒಂದು ಆಲೋಚನೆ ಕೊಡುತ್ತೇನೆ. ಈ ದೇಶವನ್ನು ಬಿಟ್ಟು ನೀನು ಮುಂದಕ್ಕೆ ಸಾಗು. ಈಗೋ ನೀನು ಬೇರೆ ಫಿಲಿಸ್ತೀನ ದೇಶದಲ್ಲಿ ಹೋಗಿ ಸಂಚರಿಸು 7 ವರ್ಷಗಳಾದ ಮೇಲೆ ನೀನು ಮತ್ತೆ ಬರಬಹುದು ಎಂಬುದಾಗಿ ಎಲಿಷನು ಆಕೆಗೆ ಹೇಳುತ್ತಾನೆ. ಅವನ ಮಾತಿನಂತೆ ಅವಳು ಫಿಲಿಸ್ತೀನ ದೇಶದಲ್ಲಿ ಸಂಚರಿಸಿ 7 ವರ್ಷಗಳಾದ ಮೇಲೆ ಮತ್ತೆ ಹಿಂತಿರುಗಿ ಬರ್ತಾಳೆ. ಹಿಂತಿರುಗಿ ಬಂದಾಗ ಅವಳಿಗೆ ಒಂದು ದೊಡ್ಡ ಆಘಾತ ಬೇಕಾದಿತ್ತು. ಅದೇನಂತ ನೋಡಿದ್ರೆ ತನ್ನ ಮನೆ, ತನ್ನ ಆಸ್ತಿ, ಇದು ಎಲ್ಲರೂ ಬೇರೆ ಜನರ ಪಾಲಾಗಿತ್ತು. ಬೇರೆ ಜನರು ಅದನ್ನು ಅತಿಕ್ರಮಣ ಮಾಡಿ ಅದನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡು ಅದರ ಆನಂದವನ್ನು ಅವರು ಸವಿಯುತ್ತಿದ್ದರು. ಈಗಿರುವಾಗ ಇವಳು ಅವರ ಸಂಗಡ ಅವರ ಹತ್ತಿರ ಹೋಗಿ ಜಗಳ ಮಾಡುವಂಥ ಶಕ್ತಿ ಇರಲಿಲ್ಲ, ಕೇಳಲಿಕ್ಕೆ ಅವಳಿಗೆ ಯಾವ ಬಲವೂ ಇರಲಿಲ್ಲ. ಇದು ಮತ್ತೆ ತಾನು ಜೀವನದಲ್ಲಿ ಕಳಕೊಂಡದನ್ನು ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂಥ ಒಂದು ಸಂಕಟದಲ್ಲಿ ಬಿದ್ದಿರುವಾಗ ಒಂದು ಒಳ್ಳೆಯ ಆಲೋಚನೆ ಅವಳಿಗೆ ಹೊಳಿತದೆ. ಈ ಸಂಗತಿಯ ಆಧಾರದ ಮೇಲೆ ನಿಮ್ಮ ಸಂಗಡ 2 ಅಂಶಗಳನ್ನು ನಾನು ಇಡಲು ಬಯಸ್ತೇನೆ. ಆಕೆ ಮೊದಲಾಗಿ ಯೋಚನೆ ಮಾಡುತ್ತಾಳೆ, ನಾನು ಏನು ಮಾಡೋದು ಅನ್ನೋಂಥ ವಿಚಾರ ಬಂದಾಗ
ಆಗಿಗೆ ಒಂದು ಒಂದು ಯೋಚನೆ ಒಂದು ಒಳ್ಳೆಯ ಆಲೋಚನೆ ಅದೇನೆಂದರೆ ಇಡೀ ನನ್ನ ದೇಶದಲ್ಲಿ ಇರುವಂಥ ಈ ದೇಶದಲ್ಲಿ ಇರುವಂಥ ಪ್ರತಿ ಜನರಿಗಿಂತ ಒಬ್ಬ ವ್ಯಕ್ತಿಗೆ ಅಧಿಕಾರ ಜಾಸ್ತಿ ಆ ಒಬ್ಬ ವ್ಯಕ್ತಿ ಅಧಿಕಾರ ತುಂಬಿದಂಥ ಆ ವ್ಯಕ್ತಿ ಒಂದು ಮಾತು ಹೇಳಿದರೆ ನನ್ನ ಕಾರ್ಯ ನಡೆಯಬಹುದು ಎಂಬುದಾಗಿ ಅಂದುಕೊಂಡು ಆ ದೇಶದಲ್ಲೇ ಪ್ರಮುಖವಾದ ಅಧಿಕಾರ ತುಂಬಿದಂಥ ವ್ಯಕ್ತಿ ಯಾರು ಅಂದರೆ ರಾಜನ ಹೊರತು ಬೇರೆ ಯಾರೂ ಅಲ್ಲ ನಮ್ಮೆಲ್ಲರಿಗೂ ಆ ಕಾಲಗಳಲ್ಲಿ ತಿಳಿದಂಥ ಒಂದು ವಿಚಾರ ಹಾಗೆ ಆಕೆ ಆ ರಾಜನ ಬಳಿಗೆ ಹೋಗಿ ತನ್ನ ವಿಚಾರವನ್ನು ಹೇಳಿಕೊಳ್ತಾಳೆ ರಾಜನ ಆಶ್ರಯಕ್ಕೆ ಅವಳು ಓಡಿ ಹೋಗ್ತಾಳೆ ರಾಜನ ಆಶ್ರಯಕ್ಕೆ ಅವಳು ಹೋದ ಕಾರಣ ಅದರ ನಿಮಿತ್ತ ತನ್ನ ಕಾರ್ಯಗಳನ್ನು ಮತ್ತೆ ಹಿಂಪಡೆಯಲು ಬಾಗಿಲುಗಳು ತೆರೆದಂತಾಗ್ತದೆ ಹಲ್ಲೆಲೂಯ ದೇವರ ಮಕ್ಕಳೇ ಈ ವಿಚಾರವನ್ನು ನಾವು ಸಹ ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ಒಂದು ಆತ್ಮೀಕ ಅರ್ಥವೇ ಅಡಕವಾಗಿದೆ ಒಂದು ಪ್ರಪಂಚದಲ್ಲಿ ಇರುವಂಥ ಸಾಧಾರಣವಾದ ಒಬ್ಬ ಮನುಷ್ಯನಾದಂಥ ರಾಜನ ಬಳಿಗೆ ಹೋಗಿ ತನ್ನ ನ್ಯಾಯವನ್ನು ದಕ್ಕಿಸಿಕೊಳ್ಳುವಂಥ ವಿಚಾರ ಹೀಗಿರುವಾಗೆ ಇರುವಾಗ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ಪರಲೋಕ ರಾಜನ ಕಡೆಗೆ ನಾವು ಸಾಗಿದರೆ ನಮ್ಮ ವಿಚಾರಗಳನ್ನು ಮತ್ತೆ ನಾವು ಹಿಂಪಡೆದುಕೊಳ್ಳಬಹುದು ಅಲ್ಲವೇ ಆದ್ದರಿಂದಲೇ ಕೀರ್ತನೆಗಾರನ 91:1 ವಾಕ್ಯದಲ್ಲಿ ಹೇಳ್ತಾನೆ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡ್ರಿ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಹಲ್ಲೆಲೂಯಾ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯಕ್ಕೆ ಓಡಿ ಬರುವಂಥವರಾಗಿರ್ತಾರೆ ದೇವರ ನಾಮಕ್ಕೆ ಮಹಿಮುಂಟಾಗಲಿ ನಾವು ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಳ್ಳಲು ಅಥವಾ ನಾವು ಬಯಸಿದಂಥ ವಿಚಾರಗಳನ್ನು ನೆರವೇರಿಸಿಕೊಳ್ಳಲು ಅಥವಾ ತೀರಿಸಿಕೊಳ್ಳಲು ಅನೇಕರ ಆಶ್ರಯಗಳನ್ನು ಹುಡುಕಿ ಹೋಗುವವರಾಗಿರ್ತೇವೆ ಅನೇಕರ ಬಳಿಗೆ ಅನೇಕರ ಕಚೇರಿಗೆ ಅನೇಕರ ಮನೆಗೆ ಅನೇಕರ ಕೈಯನ್ನು ಎದುರನ್ನು ನಿರೀಕ್ಷಿಸ್ತಾ ಅಲ್ಲಿಂದ ಏನಾದರೂ ಸಹಾಯ ದೊರಕ್ತದೋ ಇವರಿಂದ ಏನಾದರೂ ಸಹಾಯ ಬರ್ತದೋ ಅಲ್ಲಿಂದ ಏನಾದರೂ ಒಂದು ಆಗ್ತದೋ ಅಂಥೇಳಿ ಹುಡುಕಿ ಹುಡುಕಿ ನಾನಾ ಬಾಗಿಲುಗಳನ್ನು ತಟ್ಟುತ್ತಾ ನಾನಾ ಜನರ ಆಶ್ರಯಗಳ ಕಡೆಗೆ ನಾವು ಸಾಗುತ್ತಾ ಇದ್ದೇವೆ ಇದು ಬಹಳ ಬಹಳ ತಪ್ಪು ದೇವರ ಜನರೇ ದೇವರ ಆಶ್ರಯದ ಹೊರತು ಆತನೇ ದೇವರ ಜನರಿಗೆ ಗುರಾಣಿಯು ಬಲವು ಆಶ್ರಯ ದುರ್ಗವು ಆಗಿದ್ದಾನೆ ಯಾಕೋಬ್ಯರ ದೇವರು ನನ್ನ ಬಲವಾದ ಕೋಟೆ ನಾನು ಯಾರಿಗೆ ಅಂಜುವಿನ ಎಂಬುದಾಗಿ ದಾವಿದನು ಹೇಳುತ್ತಾನೆ ಹೀಗಿರುವಾಗ ಬೇರೆ ಯಾವ ಸ್ಥಳಕ್ಕೆ ಹೋದರೂ ಸಹ ಅವೆಲ್ಲವೂ ಈಗೋ ನಮ್ಮನ್ನು ಕೆಳಗೆ ಜಾರ ಮಾಡುವಂಥ ಒಂದು ಸ್ಥಳವಾಗಿರುತ್ತದೆ ಅದು ನಾವು ಬಿದ್ದು ಹೋಗುವಂಥ ಒಂದು ಮಣ್ಣಾಗಿರುತ್ತದೆ ಬಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಂಥ ಅದು ಬುರುಜಾಗಿ ಅಥವಾ ಮನೆಯಾಗಿ ನಮ್ಮ ಜೀವನ ಇರಲಿಕ್ಕೆ ಸಾಧ್ಯವೇ ಇಲ್ಲ ದೇವರ ಮಾತುಗಳನ್ನು ಕೇಳಿ ಯೇಸು ಅಂದಾಗ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರವಾಗಿ ನಡೆದುಕೊಳ್ಳುವಂಥ ಮನುಷ್ಯನು ತನ್ನ ಬಂಡೆಯ ಮೇಲೆ ಕಟ್ಟಿದಂಥ ಮನುಷ್ಯನಿಗೆ ಜ್ಞಾನವುಳ್ಳ ಜ್ಞಾನಿಯಾದ ಮನುಷ್ಯನಿಗೆ ಅವನ ಸಮಾನ ಎಂಬುದಾಗಿ ಯೇಸು ಅಂದನು ಹಾಗಿರುವಾಗ ನಾವು ಬೇರೆ ಯಾರ ಆಶ್ರಯಕ್ಕೆ ಅಲ್ಲ ಯೇಸು ಕ್ರಿಸ್ತನ ಆಶ್ರಯಕ್ಕೆ ಹೋಗುವವರಾಗಿ ನಾವು ಬದಲಾಗಬೇಕು ಹಲ್ಲೆಲೂಯ ದೇವರಲ್ಲಿ ದೇವರ ವಾಕ್ಯ ಇದರ ಸ್ಥಳದಲ್ಲಿ ನ್ಯಾಯಾಧೀಶರ ಪುಸ್ತಕದಲ್ಲಿ ನೀವು ಓದಿ ನೋಡುವುದಾದರೆ ಸ್ಥಳದ 9 ದೇವ ಜನರ ಪರಿಸ್ಥಿತಿಯನ್ನು ಒಬ್ಬ ಪ್ರವಾದಿಯು ಒಂದು ಕಥೆಯ ರೂಪದಲ್ಲಿ ಅವರಿಗೆ ತೋರಿಸ್ತಾನೆ ಜನರೆಲ್ಲರೂ ರಾಜನ ಬಗ್ಗೆ ಹುಡುಕಾಟ ಮಾಡ್ತಾ ಇದ್ದಂಥ ಸಮಯದಲ್ಲಿ ಈಗ ಜನರು ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಳ್ತಾರೆ ಆರಿಸ್ಕೊಂಡಾಗ ಆ ವಿಚಾರವಾಗಿ ದೇವರು ಪ್ರವಾದಿಯನ್ನು ಕಳಿಸ್ತಾನೆ ಪ್ರವಾದಿ ಒಂದು ಉನ್ನತವಾದ ಪ್ರದೇಶದಲ್ಲಿ ನಿಂತುಕೊಂಡು ಜೋರಾಗಿ ಶಬ್ದವನ್ನು ಎತ್ತಿ ಕಿರುಚಿ ಈ ಒಂದು ಕಥೆ ಅಥವಾ ಒಂದು 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 ನಿರೂಪ ಒಂದು ಒಂದು ಕಥೆಯ ರೂಪದಲ್ಲಿ ಅದನ್ನು ಜನರಿಗೆ ಹೇಳಿಕೊಡ್ತಾನೆ ಅದೇನೆಂದರೆ ಕಾಡಿನಲ್ಲಿ ಇದ್ದಂಥ ಎಲ್ಲ ಮರಗಳೆಲ್ಲ ಒಟ್ಟಾಗಿ ಸೇರಿಕೊಳ್ಳುತ್ತವಂತೆ ಸೇರಿಕೊಂಡು ಅವೆಲ್ಲವೂ ಏನು ಮಾಡ್ತಂತೆ ಹೋಗಿ ಒಂದು ಒಲಿವ ಮರದ ಹತ್ರ ಹೋಗಿ ಅಂಜೂರದ ಮರದ ಹತ್ರ ಹೋಗಿ ಹೇಳುತ್ತಂತೆ ನಮ್ಮ ಮೇಲೆ ನೀನು ಅರಸನಾಗಿರು ಎಂಬುದಾಗಿ ಕೇಳುತ್ತವಂತೆ ಅದಕ್ಕೆ ಆ ಮರ ಅಂತಂತೆ ಅಲ್ಲ ನನಗೆ ಈ ಒಂದು ಅದ್ಭುತವಾದ ಒಂದು ಕೆಲಸ ಇದೆ ಹಣ್ಣುಗಳನ್ನು ಕೊಟ್ಟು ಬೆಳೆದು ಇದರಿಂದ ಜನರು ಸಂತೋಷ ಪಡುವಂಥದ್ದು ಅವರಿಗೆ ನಾನು ಎಷ್ಟು ಫಲದಾಯಕವಾಗಿದ್ದೇನೆ ಇದನ್ನು ಬಿಟ್ಟು ಬೇರೆ ಯಾವ ವಿಚಾರಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಂತೆ ಆಗ ಅಲ್ಲಿಂದ ಬಿಟ್ಟು ಇನ್ನೊಂದು ಮರಕ್ಕೆ ಹೋದರಂತೆ ಆ ಸ್ಥಳಕ್ಕೆ ಅಲ್ಲಿ ಹೋದಾಗ ಆ ಅತ್ತಿ ಮರದ ಹತ್ರ ಹೋದಾಗ ಅಲ್ಲಿ ಹೋದಾಗ ಆ ಮರವು ಇದೇ ಪ್ರಕಾರವಾಗಿ ಉತ್ತರ ಕೊಟ್ಟು ನಿರಾಕರಿಸಿತು ಆಗ ದ್ರಾಕ್ಷ ಲತೆಯ ಬಳಿಗೆ ಬರ್ತಾರಂತೆ ದ್ರಾಕ್ಷೆ ಗಿಡ
ಅದರ ಬಳಿಗೆ ಬಂದಾಗ ಅದು ಸಹ ಹೇಳುತ್ತಂತೆ ನನ್ನ ರಸದಿಂದ ನನ್ನ ದ್ರಾಕ್ಷಿ ಹಣ್ಣುಗಳಿಂದ ರಸವನ್ನ ಕುಡಿಯುವಂತರು ರಾಜರು ಜನರು ಎಷ್ಟೊಂದು ಸವಿತಾರೆ ಎಷ್ಟೊಂದು ಸಂತೋಷವಾಗಿದ್ದಾರೆ ಅದನ್ನು ನೋಡುವುದರಲ್ಲಿ ನನಗೆ ಸಂತೋಷ ಅದನ್ನು ಬಿಟ್ಟು ಬೇರೆ ಕೆಲಸ ನನಗಿಲ್ಲ ಅಂತಂತೆ ಆಗ ಕೊರಿದಾಗಿ ಈ ಮರಗಳೆಲ್ಲ ಹೋಗಿ ಒಂದು ಮುಳ್ಳು ಗಿಡವನ್ನು ನೋಡಿ ಆ ಕೇಳುತ್ತವಂತೆ ನಮ್ಮ ಮೇಲೆ ರಾಜನಾಗಿರು ಅಂತಂದಾಗ ಆ ಮುಳ್ಳು ಗಿಡ ಅವರನ್ನು ನೋಡಿ ಈ ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಒಂಬತ್ತನೇ ಅಧ್ಯಾಯ ನ್ಯಾಯಾಧೀಶರು ಒಂಬತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆ ಮುಳ್ಳು ಗಿಡ ಈ ರೀತಿ ಹೇಳುತ್ತಂತೆ ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿ ಬಿಡುವುದು ಅಂತ ಹೇಳುತ್ತದೆ ಮುಳ್ಳು ಗಿಡ ಹೇಳುತ್ತದೆ ಅಂದರೆ ಬರುವಾಗ ಚೆನ್ನಾಗಿರುತ್ತದೆ ರಾಜನಾಗಿ ಬದಲಾಗುವಾಗ ಚೆನ್ನಾಗಿರುತ್ತದೆ ಎಲ್ಲ ಚೆನ್ನಾಗಿರುತ್ತದೆ ಆದರೆ ಅದು ಅರಸನಾದ ಮೇಲೆ ಅದರ ಆಡಳಿತದಲ್ಲೇ ಎಲ್ಲವೂ ಇರಬೇಕು ಒಂದು ವೇಳೆ ತಪ್ಪಾಗಿ ಏನಾದರೂ ನಡೆದರೆ ಬೆಂಕಿ ಹೊರಟು ಆ ಮರಗಳನ್ನು ದಹಿಸಿ ಬಿಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ ದೇವರ ಜನರೇ ಇದರಲ್ಲಿರುವಂಥ ಅರ್ಥ ಏನೆಂದರೆ ದೇವರನ್ನ ಬಿಟ್ಟು ಬೇರೆ ಯಾರ ಆಶ್ರಯದ ನೆರಳಕ್ಕೂ ಹೋಗಬಾರದು ಹೋದರೆ ಪ್ರಾರಂಭ ಚೆನ್ನಾಗಿರುತ್ತದೆ ನಮ್ಮ ಆಸೆಗಳನ್ನು ಪೂರ್ತಿ ಮಾಡಿಕೊಳ್ಳಬಹುದು ಚೆನ್ನಾಗಿರುತ್ತದೆ ಹೋಗ್ತಾ ಅದರ ಆಳಕ್ಕೆ ಹೋದಾಗ ತಪ್ಪಿಸಿಕೊಳ್ಳಲಾರದಷ್ಟು ನಾಶವಾಗುವಂಥ ಒಂದು ಪರಿಸ್ಥಿತಿಗೆ ಭಯಂಕರವಾದ ಒಂದು ಸನ್ನಿವೇಶಕ್ಕೆ ನಾವು ಹೋಗಿಬಿಡುವಂಥ ಒಂದು ಭಯಂಕರವಾದ ಕಾರ್ಯಗಳು ನಡೀತದೆ ಅದರಿಂದ ದೇವರು ಜಾಗರೂಕತೆ ವಹಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ದೇವರನ್ನು ಬಿಟ್ಟು ಬೇರೆ ಯಾವ ಕಡೆಗೂ ವಾಲಿಕೊಳ್ಳಬಾರದು ಯಾವ ಜನರ ನೆರಳಕ್ಕೂ ನೀವು ನೆರಳನ್ನು ಆಶ್ರಯಿಸಿ ಹೋಗಬಾರದು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಯೆಶಾಯ 30ನೇ ಅಧ್ಯಾಯ ಮತ್ತು 2 ವಚನಗಳಲ್ಲಿ ದೇವರು ಹೇಳ್ತಾನೆ ನನ್ನನ್ನು ಬಿಟ್ಟು ನನ್ನ ಆಲೋಚನೆಯನ್ನು ಕೇಳದೆ ಇಗೋ ನನ್ನ ನಾನು ನೆನೆಸಿದಂಥ ನಾನು ಆರಿಸಿಕೊಳ್ಳದಂಥ ವಿಚಾರಗಳನ್ನು ಮಾಡಿ ಪರೋನನ ಕಡೆಗೆ ಅವರು ಹೋಗಿ ಐಗುಪ್ತದ ಆಶ್ರಯವನ್ನು ಹುಡುಕುವಂಥ ಇವರ ಗತಿಯನ್ನು ನಾನು ಏನು ಹೇಳಲಿ ಎಂಬುದಾಗಿ ದೇವರು ಅಂತಾನೆ ಅಂದರೆ ದೇವರನ್ನು ಬಿಟ್ಟು ಬೇರೆ ಯಾವ ಗತಿಯನ್ನು ಬೇರೆ ಯಾವ ಆಶ್ರಯವನ್ನು ಹುಡುಕಿಕೊಂಡು ಹೋದರೂ ಅವೆಲ್ಲವೂ ಈಗೋ ಮಣ್ಣು ನಮ್ಮನ್ನು ಮುಳುಗಿಸುವಂಥ ಒಂದು ಕೆಸರಾಗಿರುತ್ತವೆ ಅವು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗವೇ ಇಲ್ಲ ಅಂತ ಒಂದು ಭಯಂಕರವಾದ ಒಂದು ಪರಿಸ್ಥಿತಿಗೆ ಹೋಗಿಬಿಡುತ್ತೇವೆ ದೇವರು ನಮ್ಮ ದೇವರಾದರೆ ಸರ್ವಶಕ್ತನಾದ ದೇವರು ಎಂಬುದಾಗಿ ಆತನ ಮೇಲೆ ನಿಮಗೆ ನಂಬಿಕೆ ಇರೋದಾದರೆ ಯಾವತ್ತಿಗೂ ಆತನು ಕೈ ಬಿಡುವಂಥವನಲ್ಲ ನನ್ನ ಬಳಿಗೆ ಬರುವವನನ್ನು ಯಾವತ್ತಿಗೂ ನಾನು ದೂರ ತಳ್ಳುವುದೇ ಇಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ ಹಲ್ಲೆಲೂಯ್ಯ ದೇವರ ನಾಮಕ್ಕೆ ಮಹಿಮುಂಟಾಗಲಿ ಅಪ್ಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 15 ಮತ್ತು 16 ವಾಕ್ಯಗಳನ್ನು ನೀವು ಸತ್ಯವೇದದಲ್ಲಿ ಓದಿ ನೋಡೋದಾದರೆ ಈ ಸ್ಥಳದಲ್ಲಿ ಪೇತ್ರನ ಬಗ್ಗೆ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ಏನೆಂದರೆ ಪೇತ್ರ ಅಲ್ಲಿಂದ ದೇವರಿಂದ ಪರಿಶುದ್ಧಾತ್ಮನಿಂದ ಬಲಯುತವಾಗಿ ಅವನ ಮುಂದಕ್ಕೆ ಸಾಕ್ತಾನೆ ಸೇವೆ ಮಾಡ್ತಾನೆ ಆ ಸೇವೆ ಮಾಡುವಂಥ ಆ ಒಂದು ಸಮಯದಲ್ಲಿ ಈಗೋ ಅವನು ಮುಂದಕ್ಕೆ ಬೀದಿಯಲ್ಲಿ ಹೋಗ್ತಾ ಇದ್ದಾಗ ಜನರೆಲ್ಲರೂ ಎಲ್ಲರನ್ನ ತಂದು ವ್ಯಾಧಿಯಸ್ಥರನ್ನ ದೆವ್ವ ಪೀಡಿತರನ್ನ ತಂದು ಬೀದಿಗಳಲ್ಲಿ ಮಲಗಿಸಿ ಅವನು ಹೋದಾಗ ಅವನ ನೆರಳು ಜನರ ಮೇಲೆ ಬೀಳಲಿ ಎಂಬುದಾಗಿ ಜನರು ಅಷ್ಟೊಂದು ಆಸಕ್ತಿಯಿಂದ ಒತ್ಕೊಂಡು ಬಂದು ಪೇತ್ರನ ನಡೆಯುವಂಥ ಬೀದಿಯಲ್ಲಿ ಇಡುತ್ತಾರೆ ಆಗ ವಾಕ್ಯ ಹೇಳುತ್ತದೆ ಆ ಜನರು ಇಚ್ಛೆಪಟ್ಟಂತೆ ಅವನ ನೆರಳು ಬಿದ್ದಂಥ ಪ್ರತಿಯೊಬ್ಬರಿಗೂ ವಾಸಿಯಾಯಿತು ಎಂಬುದಾಗಿ ವಾಕ್ಯ ಹೇಳುತ್ತದೆ ನೋಡ್ರಿ ಒಬ್ಬ ಮನುಷ್ಯನ ನೆರಳು ಇಷ್ಟೊಂದು ಜನರಿಗೆ ದೊಡ್ಡ ಆಶೀರ್ವಾದವನ್ನು ಕೊಡುವುದಾದರೆ ನಮ್ಮ ಪರಲೋಕದ ದೇವರ ನೆರಳು ಆತನ ಆಶ್ರಯವನ್ನು ಮರೆ ಒಕ್ಕುವಂಥ ಜನರನ್ನ ದೇವರು ಕೈಬಿಡುವವನೇ ಎಂದಿಗೂ ಕೈಬಿಡುವವನಲ್ಲ ಹಲ್ಲೆಲೂಯ್ಯ ಈಗಿರುವಾಗ ಯಾವ ಮನುಷ್ಯರ ಆಶ್ರಯವನ್ನು ಹುಡುಕಿಕೊಂಡು ಹೋಗುವಂಥದ್ದನ್ನು ನಿಲ್ಲಿಸಿಬಿಡೋಣ ಈವರೆಗೂ ಮತ್ತೊಬ್ಬರ ಆಶ್ರಯದಲ್ಲಿ ಬದುಕಿದ್ದು ಉಳಿದಿದ್ದು ಸಾಕು ದೇವರು ಈಗಂತಾನೆ ನೀನು ಈ ಆಶ್ರಯದಲ್ಲಿ ಇದ್ದದ್ದು ಸಾಕು ನನ್ನ ಆಶ್ರಯಕ್ಕೆ ಓಡಿ ಬಾ ಎಂಬುದಾಗಿ ದೇವರು ಕರೀತಾನೆ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಈ 12 ಜನ ಶಿಷ್ಯರಲ್ಲಿ ಒಬ್ಬನಾದ ಪೇತ್ರನು ಇವನು ಯೇಸು ಸ್ವಾಮಿಯ ಆಶ್ರಯದಲ್ಲಿ ನೆರಳಲ್ಲಿ 3.5 ವರ್ಷಗಳ ಕಾಲ ಇದ್ದವನು ಆ ನೆರಳಲ್ಲಿ ಇದ್ದ ಮೇಲೆ ಈ ನೆರಳಿಂದ ಹೊರ ಬಂದವನು ಇವನಿಗೊಂದು ನೆರಳು ಸಿಕ್ಕಿತು ಹಲ್ಲೆಲೂಯ್ಯ ಈ ಪ್ರಕಾರವಾಗಿಯೇ ನಾವು ದೇವರ ಆಶ್ರಯಕ್ಕೆ ಬಂದಾಗ ಮತ್ತೊಬ್ಬರ ಆಶ್ರಯದಲ್ಲಿ ಇದ್ದು ಪಳಗಿದಂಥ ನಮ್ಮನ್ನು ಈಗ ನಾವು ಮತ್ತೊಬ್ಬರಿಗೆ ನೆರಳನ್ನು ಕೊಡುವಂಥ ಆಶ್ರಯವನ್ನು ಕೊಡುವಂಥ ಪರಿಸ್ಥಿತಿಗೆ ದೇವರು ನಮ್ಮನ್ನು ತರುವಂಥವನಾಗಿದ್ದಾನೆ ಹಲ್ಲೆಲೂಯ್ಯ ನಾವು ತಿಂದು ಹೊಟ್ಟೆ ಬಾಕರಾಗಿರುವಂಥದ್ದನ್ನು ದೇವರು ಇಚ್ಛೆ ಪಡೋದಿಲ್ಲ ನಾವು ತಿನ್ನುವುದು ಮತ್ತೊಬ್ಬರಿಗೆ ಕೊಡುವಂಥದ್ದು ಇವೆರಡು ದೇವರು ನಮಗಿಟ್ಟಂಥ ಒಂದು ಕಾರ್ಯವಾಗಿದೆ
ದೇವರ ವಾಕ್ಯ ಹೇಳುತ್ತದೆ ಕೊರಿಂಥದಲ್ಲಿ ಇಗೋ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಟ್ಟು ಅವನ ನೀತಿಯ ಫಲವನ್ನು ವೃದ್ಧಿಸುವಂಥ ದೇವರು ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ನಾನೂ ಸಹ ತಿನ್ನಬೇಕು, ನನ್ನ ಜೊತೆಗೆ ಇರುವಂಥವರಿಗೂ ಸಹ ನಾನು ಕೊಡಬೇಕು. ದೇವರು ಸಮಾರಿಯ ಸ್ತ್ರೀಗೆ ಅಂದಾಗ ದೇವನಂತಾನೆ ಇಗೋ ನಾನು ಕೊಡುವಂಥ ನೀರನ್ನು ಕುಡಿ, ಕುಡಿದ ಮೇಲೆ ನಿನಗೆ ದಾಹ ಆಗೋದಿಲ್ಲ, ನಂತರ ನಿನ್ನಿಂದ ಜೀವಕರವಾದ ಹೊಳೆಗಳು ಹೊರಬರ್ತವೆ ಅಂತ ದೇವರಂದ. ಹೀಗಿರುವಾಗ ನಾವು ಮತ್ತೊಬ್ಬರ ಆಶ್ರಯವನ್ನು ನೆರಳನ್ನು ಹುಡುಕಿಕೊಂಡು ಬದುಕಿದ ದಿವಸಗಳು ಸಾಕು. ದೇವರಂತಾನೆ ನನ್ನ ನೆರಳಿಗೆ ಓಡುಬ, ಆಶ್ರಯಕ್ಕೆ ಓಡಿಬ. ಈಗೋ ಜನರು ವ್ಯಾಧಿಯಸ್ಥರು ಅನೇಕರು ಇದ್ದಾರೆ, ರೋಗಿಗಳು ಅನೇಕರು ಇದ್ದಾರೆ, ದೆವ್ವ ಪೀಡಿತರು ಅನೇಕರು ಇದ್ದಾರೆ, ಸುವಾರ್ತೆ ಕೇಳದವರು ಅನೇಕರು ಇದ್ದಾರೆ, ಬಿಡುಗಡೆ ಬೇಕಾಗಿರುವವರು ಅನೇಕರು ಇದ್ದಾರೆ. ಅವರುಗಳಿಗೆ ಒಂದು ನೆರಳು ಬೇಕು, ಅವರು ವಾಸಿಯಾಗುವಂಥ ಒಂದು ನೆರಳನ್ನು ಒಬ್ಬರು ಹೊತ್ತುಕೊಳ್ಳಬೇಕು. ಆ ನೆರಳಾಗಿ ನೀನಿರಲು ಬರುವೆಯಾ ಎಂಬುದಾಗಿ ಕರ್ತನು ಕೇಳುತ್ತಾನೆ. ಈ ಕ್ರಿಸ್ಮಸ್ ದಿವಸಗಳು ಹೇಗಿರ್ತವೆ ಎಂಬುದಾಗಿ ಯೋಚನೆ ಮಾಡುವಂಥ ನಿನಗೆ ಕರ್ತನು ಹೇಳುವಂಥ ಒಂದು ಮಾತು, ಇವುಗಳ ಬಗ್ಗೆ ಚಿಂತೆ ಪಡಬೇಡ. ಈಗೋ ನನ್ನ ಆಶ್ರಯಕ್ಕೆ ಬಂದಾಗ ನಿನ್ನ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸಿ ನಿನ್ನನ್ನು ತೃಪ್ತಿಪಡಿಸುವಂಥ ದೇವರು. ಯಹೋವನ ಮರೆ ಒಕ್ಕಿರುವವನು ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುವನು. ಆ ಸ್ಥಳ ಬಿಟ್ಟು ಬೇರೆ ಎಲ್ಲಿಯೂ ಸುರಕ್ಷಿತವಾದ ಸ್ಥಳ ಬೇರೆ ಎಲ್ಲಿಯೂ ಇಲ್ಲವೇ ಇಲ್ಲ. ಇದನ್ನು ಯಾವತ್ತಿಗೂ ನಾವು ಮರೆತು ಹೋಗಬಾರದು. ಎರಡನೇದಾಗಿ ಪ್ರಮುಖವಾದ ಅಂಶ, ಈಕೆಯು ರಾಜನ ಬಳಿಗೆ ಬಂದಾಗ ರಾಜನ ಬಳಿಗೆ ಬರ್ತಾಳೆ, ಆಶ್ರಯಕ್ಕೆ ಬರ್ತಾಳೆ, ಒಂದನೇ ಕಾರ್ಯ. ಎರಡನೇ ಕಾರ್ಯ, ಅವಳು ಬಂದಾಗ ಅವಳ ಪರಿಸ್ಥಿತಿ ಏನು, ಅವಳು ಎಲ್ಲಿದ್ದವಳು, ಏನಾಯಿತು, ಅವಳ ವಿಚಾರವನ್ನು ರಾಜನು ಪ್ರವಾದಿಯಾದ ಎಲೀಷನ ಸೇವಕನ ಮುಖಾಂತರವಾಗಿ ತಿಳ್ಕೊಳ್ಳುತ್ತಾನೆ. ಅಂದರೆ ಎಲೀಷನು ಈ ಕುಟುಂಬವನ್ನು ಎಷ್ಟು ಹೆಚ್ಚಾಗಿ ಸೇವೆ ಮಾಡಿದನು, ಅವರನ್ನು ಎಷ್ಟು ಅವನು ಪ್ರೀತಿಸಿದನು, ಕುಟುಂಬವನ್ನು ಎಷ್ಟೆಲ್ಲ ಕಾರ್ಯಗಳನ್ನು ಮಾಡಿದನು, ಆ ಕುಟುಂಬವು ಎಲೀಷನಿಗೆ ಮಾಡಿದಂಥ ವಿಚಾರಕ್ಕೆ ಪ್ರತಿಫಲವಾಗಿ ಆ ಹುಡುಗನಿಗೆ ಹುಡುಗನನ್ನು ಬದುಕಿಸಿ ಅವರಿಗೆ ಅವರ ಜೀವನ ಆಶೀರ್ವಾದಕರವಾಗಿರಲು ಅವನು ಎಷ್ಟೆಲ್ಲ ಸೇವೆ ಮಾಡಿದನು ಅನ್ನುವಂಥ ಕಾರ್ಯಗಳನ್ನು ರಾಜನು ಕೇಳಿದ ಮೇಲೆ ಎಲೀಷನಿಗೋಸ್ಕರ ಎಲೀಷನು ಆ ಕುಟುಂಬದ ಸಂಗಡ ಇಟ್ಟುಕೊಂಡಂಥ ನಂಟು, ಅದಕ್ಕೆ ಆ ವಿಚಾರವನ್ನು ತಿಳ್ಕೊಂಡು ರಾಜನು ಎಲೀಷನಿಗೋಸ್ಕರ ಈ ಎಲ್ಲ ಕಾರ್ಯಗಳನ್ನು ಮತ್ತೆ ಅವಳು ತಿರುಗಿ ಪಡ್ಕೊಳ್ಳುವಂತೆ ಮಾಡ್ತಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವರ ಮಕ್ಕಳೇ, ನಮ್ಮ ಜೀವನದಲ್ಲೂ ಸಹ ಎರಡನೆಯ ಪ್ರಮುಖವಾದ ಒಂದು ಅಂಶ ಏನೆಂದರೆ, ನಮಗೆ ಆ ಕಾಲದಲ್ಲಿ ಆಕೆಗೆ ಎಲೀಷನು ಒಂದು ಅವಳ ಸುತ್ತ ಎಲೀಷನ ಒಂದು ನೆರಳಿನಲ್ಲಿ ಅವಳು ಇದ್ದ ಕಾರಣ, ಆ ಎಲೀಷನ ಮೇಲೆ ಇದ್ದಂಥ ಕೃಪೆಯ ನೆರಳಲ್ಲಿ ಇದ್ದ ಕಾರಣ ಎಲ್ಲವೂ ಅವಳಿಗೆ ದಕ್ಕಿತು. ಹೀಗಿರುವಾಗ ನಾವು ಸಹ ಹೊಸ ಒಡಂಬಡಿಕೆ ಕಾಲದಲ್ಲಿ ಎಲೀಷನಿಗಿಂತ ಉನ್ನತವಾದನು ಒಬ್ಬನಿದ್ದಾನೆ, ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ. ಯಾಜಕನಾಗಿರುವುದರಿಂದ ಆತನ ನೆರಳಿಗೆ ಓಡಿ ಬರುವಂಥ ಪ್ರತಿಯೊಬ್ಬನನ್ನು ದೇವರು ಯಾವಾಗಲೂ ಮೆಚ್ಚಿಕೊಳ್ಳುವಂಥವನಾಗಿದ್ದಾನೆ. ಅದಕ್ಕೆ ಯೇಸು ಅಂದನು, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ದರೆ ನೀವು ಬೇಡಿಕೊಳ್ಳುವಂಥದ್ದೆಲ್ಲವೂ ದೊರಕುವುದು ಎಂಬುದಾಗಿ ಯೇಸು ಅಂದನು. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಮಹಿಮುಂಟಾಗಲೇ. ಪ್ರಿಯರೇ, ದೇವರ ನಾಮದಲ್ಲಿ ಬರುವಂಥವನನ್ನು ದೇವರು ಯಾವತ್ತಿಗೂ ದೂರ ತಳ್ಳುವಂಥವನಲ್ಲ. ಆತನ ಆಶ್ರಯದ ನೆರಳಿಗೆ ನಾ ಓಡಿ ಬರಬೇಕು. ಈ ಯೇಸು ಕ್ರಿಸ್ತನ ಒಂದು ಕಾರ್ಯ, ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಾಗ ನಾವಾಗಿಯೇ ಬಂದರೆ ದೇವರು ನಮ್ಮನ್ನು ಅಂಗೀಕರಿಸಿಕೊಳ್ಳುವಂಥವನಲ್ಲ. ಹಲ್ಲೆಲೂಯಾ, ನಾವಾಗಿಯೇ ಬಂದರೆ ಅಂಗೀಕರಿಸಿಕೊಳ್ಳುವವನಲ್ಲ. ನಾವು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಪಾಪಿಗಳು, ನಾವು ದ್ರೋಹಿಗಳು, ನಮಗೆ ಬರಬೇಕಾದ ದಂಡನೆ ಬರಲೇಬೇಕು ಅಂತೊಂದು ಪರಿಸ್ಥಿತಿಯಲ್ಲಿ ಇರುವಂಥವರು. ಆದರೆ ನಮ್ಮ ದಂಡನೆಯನ್ನು ಒತ್ತುಕೊಂಡು ನಮ್ಮ ಪಾಪಗಳ ನಿಮಿತ್ತವಾಗಿ ಸತ್ತು ನಮಗೋಸ್ಕರ ನೀತಿಯನ್ನು ಕೊಟ್ಟಂಥ ಯೇಸು ಕ್ರಿಸ್ತನು ಆತನು ವಕೀಲನಾಗಿ ಇರುವ ಕಾರಣ, ಆತನು ನಮಗೋಸ್ಕರ ವಾದ ಮಾಡುವಂಥವನಾಗಿ ಇರುವಂಥ ಕಾರಣ, ನಮ್ಮ ನೀತಿಯಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಕಡೆ ಇರುವಂಥ ಕಾರಣ, ನಾವು ತಂದೆಯಾದ ದೇವರ ಮುಂದಕ್ಕೆ ಹೋದಾಗ ದೇವರು ನೋಡಿದಾಗ ನಮ್ಮನ್ನು ಅಲ್ಲ, ನಮ್ಮಲ್ಲಿರುವಂಥ ಕ್ರಿಸ್ತನನ್ನು ದೇವರು ಕಾಣುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ದೇವರ ಮಕ್ಕಳೇ, ನಿಜವಾಗಿ ಕರ್ತನು ದೊಡ್ಡ ಕಾರ್ಯಗಳನ್ನೇ ಜೀವನದಲ್ಲಿ ಮಾಡುವಂಥವನಾಗಿದ್ದಾನೆ. ಒಂದು ಚಿಕ್ಕ ಸಂಭವವನ್ನು ನಾನು ನಿಮಗೆ ಹೇಳ್ತೇನೆ, ಇವು ಅರ್ಥ ಮಾಡಿಕೊಳ್ಳೋದಕ್ಕೆ. ಒಂದು ಊರಲ್ಲಿ ಅಣ್ಣ ತಮ್ಮ ಇಬ್ಬರು ಇದ್ದರು. ಆ ಅಣ್ಣ ತಮ್ಮಂದರು ಇಬ್ಬರಲ್ಲಿ ತಮ್ಮ ಕೆಟ್ಟವನು, ಅಣ್ಣ ಒಳ್ಳೆಯವನು. ಅಣ್ಣ ಒಬ್ಬ ನ್ಯಾಯಾಧೀಶ,
ಆಗಿರುವಾಗ ತಮ್ಮನಿಗೆ ಎಷ್ಟೋ ಸಾರಿ ಅವನಿಗೆ ಒಳ್ಳೆ ಅವಕಾಶಗಳು ಇದ್ದರೂ ಅವನ ಮನಸಾಂತರ ಪಡುವಂತ ಪರಿಸ್ಥಿತಿ ಅವನಿಗೆ ಇರಲಿಲ್ಲ ಈಗಿರುವಾಗ ಒಮ್ಮೆ ಸ್ನೇಹಿತರ ಸಂಗಡ ಜಗಳಗಳು ಉಂಟಾಗಿ ಆ ಜಗಳದಲ್ಲಿ ಬಂದಂತ ಕೋಪ ದ್ವೇಷದಿಂದ ಇನ್ನೊಬ್ಬ ಸ್ನೇಹಿತನ ಹೊಟ್ಟೆಯಲ್ಲಿ ಇವನಲ್ಲಿ ಇದ್ದಂತ ಚಾಕುವನ್ನು ತೆಗೆದುಕೊಂಡು ಇರಿದು ಬಿಡುತ್ತಾನೆ ಅವನು ಒದ್ದಾಡುತ್ತಾ ರಕ್ತವನ್ನು ಚೆಲ್ಲುತ್ತಾ ಅವನು ಒದ್ದಾಡುತ್ತಾ ಕೊನೆಯಾಗಿ ಪ್ರಾಣ ಬಿಡುತ್ತಾನೆ ಇವನನ್ನು ಅಟ್ಟಿಸಿಕೊಂಡಂತ ಬಂದಂಥ ಪೊಲೀಸರು ಇವನಿದ್ದಂಥ ಮನೆಯ ಕಡೆಗೆ ಓಡಿ ಬರ್ತಾರೆ ಅವನು ಓಡೋಡಿ ಮನೆಯೊಳಗೆ ಬಂದು ಸೇರಿಕೊಳ್ತಾನೆ ಮನೆಯೊಳಗೆ ಬಂದು ಸೇರಿಕೊಂಡಾಗ ಅಣ್ಣ ಆಗುತ್ತಾನೆ ಅವನು ಸಿದ್ಧನಾಗಿ ಹೊರಗೆ ಹೋಗ್ತಾ ಇದ್ದಾನೆ ಆಗ ತಮ್ಮನ ಪರಿಸ್ಥಿತಿ ನೋಡಿ ಅಣ್ಣ ಏನು ಮಾಡ್ತಾನೆ ಅವನ ಕೈಯಲ್ಲಿದ್ದಂಥ ಇದ್ದಂಥ ಚಾಕುವನ್ನು ಅವನ ವಸ್ತ್ರವನ್ನು ಬಿಚ್ಚಿಸಿ ತಾನು ಅದನ್ನು ಹೊದ್ದುಕೊಂಡು ಮತ್ತು ತನ್ನ ವಸ್ತ್ರವನ್ನು ಅವನಿಗೆ ಕೊಟ್ಟು ಬಿಡ್ತಾನೆ ಈ ರೀತಿ ಬದಲಾದಾಗ ತಕ್ಷಣವೇ ಪೊಲೀಸರು ಹುಡುಕಿಕೊಂಡು ಬರ್ತಾರೆ ಯಾರ ಕೈಯಲ್ಲಿ ಚಾಕು ಇತ್ತು ಯಾರ ವಸ್ತ್ರಗಳ ಮೇಲೆ ಆ ರಕ್ತದ ಕಲೆ ಇತ್ತು ಅವನೇ ಅಪರಾಧಿ ಅಂತ ಹೇಳಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ವಿಚಾರಿಸೋದಿಲ್ಲ ಹಿಂದೆ ಮುಂದೆ ವಿಚಾರಿಸೋದಿಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಂತರ ನ್ಯಾಯ ವಿಚಾರಣೆ ಆಗ್ತದೆ ಅವನಿಗೆ ಮರಣದಂಡನೆ ಬರ್ತದೆ ಆಗ ಈ ಮರಣದಂಡನೆ ಬಂದಂಥ ಆ ಸಮಯದಲ್ಲಿ ಈಗ ತಮ್ಮನು ಯೋಚನೆ ಮಾಡ್ತಾನೆ ಈಗ ಅಣ್ಣ ಒಬ್ಬ ನ್ಯಾಯಾಧೀಶ ಅಣ್ಣ ನ್ಯಾಯಾಧೀಶನಾಗಿರುವುದರಿಂದ ಓ ನಿನಗೆ ಅಣ್ಣ ಹೇಗಾದರೂ ತಪ್ಪಿಸಿಕೊಳ್ಳುತ್ತಾನೆ ಎಂಬುದಾಗಿ ಅಣ್ಣ ಯೋಚನೆ ಮಾಡ್ತಾನೆ ಆದರೆ ಆ ಅಣ್ಣನಿಗೆ ಮರಣದಂಡನೆ ಬಂದ ಮೇಲೆ ತಮ್ಮನು ಏನು ಮಾಡಬೇಕೆಂಬುದಾಗಿ ಅವನಿಗೆ ಗೊತ್ತಿಲ್ಲ ಪೊಲೀಸರ ಬಳಿಗೆ ಓಡೋಡು ಹೋಗ್ತಾನೆ ಈಗೋ ನನ್ನ ಅಣ್ಣನ ಕಾಪಾಡ್ರಿ ಅಣ್ಣ ತಪ್ಪು ಮಾಡಿಲ್ಲ ನಾನೇ ತಪ್ಪು ಮಾಡಿದ್ದು ಎಂಬುದಾಗಿ ಹೇಳ್ತಾನೆ ಯಾವೊಂದು ಅಂಶವೂ ನಡೆಯೋದಿಲ್ಲ ಈಗಿರುವಾಗ ಈಗೋ ಈ ಸ್ಥಳದಲ್ಲಿ ಆ ಅಣ್ಣ ತಮ್ಮ ಓಡೋಗಿ ಏನೇ ಬೇಡ್ಕೊಂಡ್ರು ಯಾರೂ ಅವನ ಮಾತನ್ನು ಕೇಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಕೊನೆಯದಾಗಿ ಪೊಲೀಸರು ಅಣ್ಣ ಹತ್ರ ಅವನ ಹತ್ರ ಕೇಳ್ತಾರೆ ನನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ಅವನಂತಾನೆ ನನ್ನ ತಮ್ಮನನ್ನು ಒಮ್ಮೆ ನೋಡಬೇಕು ಅಂತಾನೆ ಆಗ ಆ ತಮ್ಮನ ಹತ್ರ ಬಂದು ನೋಡಿದಾಗ ಅಣ್ಣ ಅಂತಾನೆ ನೋಡಪ್ಪ ನೀನು ಈವರೆಗೂ ಮಾಡಿದ ದಿವಸಗಳು ಸಾಕು ಈಗ ನಿನ್ನ ದಂಡನೆಯನ್ನು ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ ಈಗ ನಿನಗೋಸ್ಕರ ನಾನು ಸಾಯ್ತೇನೆ ನನ್ನ ಸ್ಥಾನದಲ್ಲಿ ನೀನಿದ್ದು ಬದುಕು ಎಂಬುದಾಗಿ ಅಣ್ಣನು ಸಾಯಲು ಇರುವಂಥ ಪರಿಸ್ಥಿತಿಯಲ್ಲಿದ್ದಂಥ ತಮ್ಮ ದಂಡನೆಗೆ ಗುರಿಯಾದಂಥ ತಮ್ಮನಿಗೋಸ್ಕರ ಅಣ್ಣ ಪ್ರಾಣ ಕೊಟ್ಟು ತಮ್ಮನಿಗೆ ಜೀವವಾದ ಆ ಜೀವವಾದ ಕಾರಣ ತಮ್ಮ ಬದುಕೊಂಡ ಅಣ್ಣ ಸತ್ತು ಹೋದ ಈ ಪ್ರಕಾರವೇ ದೇವರ ಮಕ್ಕಳೇ ನಾವು ನಮ್ಮ ಪರಿಸ್ಥಿತಿಯಲ್ಲಿ ನಾವು ಮುಂದಕ್ಕೆ ಹೋದರೆ ಪರಲೋಕ ನಮ್ಮನ್ನು ಮೆಚ್ಚಿಕೊಳ್ಳೋದಿಲ್ಲ ನಮಗೋಸ್ಕರ ಪ್ರಾಣ ಕೊಟ್ಟಂಥ ಯೇಸುಕ್ರಿಸ್ತನ ನಾಮದಲ್ಲಿ ಹೋದರೆ ಪರಲೋಕ ನಮ್ಮನ್ನು ಅಂಗೀಕಾರ ಮಾಡಿಕೊಳ್ಳುತ್ತದೆ ಹಲ್ಲೆಲೂಯ್ಯ ದೇವರ ನಾಮಕ್ಕೆ ಮಹಿಮುಂಟಾಗಲಿ ಈ ಲೋಕದಲ್ಲಿ ಯೇಸುಕ್ರಿಸ್ತನ ನಾಮವೇ ಹೊರತು ಬೇರೆ ಯಾವ ನಾಮದಲ್ಲಿಯೂ ನಮಗೆ ಅಂಗೀಕಾರ ಸಿಗೋದಿಲ್ಲ ಯೇಸುವನ್ನು ಹೇಳಿಕೊಳ್ಳುವವರು ಯೇಸು ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಯೇಸು ನಾಮವನ್ನು ಹೇಳಿಕೊಳ್ಳುವವರಿಗೆ ಬಿಡುಗಡೆ ಯೇಸು ನಾಮವನ್ನು ಹೇಳಿಕೊಳ್ಳುವವರಿಗೆ ಶಾಂತಿ ಯೇಸು ನಾಮವನ್ನು ಹೇಳಿಕೊಳ್ಳುವವರಿಗೆ ಆಶೀರ್ವಾದ ಯೇಸು ನಾಮವನ್ನು ಹೇಳಿಕೊಳ್ಳುವವರಿಗೆ ನಿತ್ಯ ಜೀವ ಈ ರೀತಿಯಾಗಿ ಈ ಲೋಕದಲ್ಲಿಯೂ ಬರುವಂಥ ಲೋಕದಲ್ಲಿಯೂ ಅನೇಕ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಹೀಗಿರುವಾಗ ದೇವರ ಮಕ್ಕಳೇ ಈ ದಿವಸದಲ್ಲಿ ಹಂಗೆ ದೇವರು ನಮ್ಮ ಜೀವನದಲ್ಲಿ ಮತ್ತೆ ಪುನಃಸ್ಥಾಪಿಸಬೇಕಾದರೆ ಕಾರ್ಯಗಳನ್ನು ಪುನರ್ಸ್ಥಾಪಿಸಬೇಕಾದರೆ ಆ ಪುನರ್ಸ್ಥಾಪನೆ ಆಗುವಂಥ ಈ ಒಂದು ವಿಷಯಗಳಲ್ಲಿ ಈಗೋ ದೇವರು ಅದ್ಭುತವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಬೇಕಾದರೆ ನಾವು ದೇವರ ನೆರಳಿಗೆ ಓಡಿ ಬರಬೇಕಾದದ್ದು ಬಹಳ ಬಹಳ ಅವಶ್ಯವಾಗಿದೆ ಎರಡು ಅಂಶಗಳನ್ನು ಹೇಳಿದೆ ಆಕೆ ರಾಜನ ಆಸ್ಥಾನಕ್ಕೆ ಓಡಿದಳು ಎರಡು ಆ ದೇವರ ಸೇವಕನಾದ ಎಲಿಷನ ಆ ಕೃಪೆಯ ನೆರಳಲ್ಲಿ ಬಂದ ಕಾರಣ ಕಳಕೊಂಡಂತೂ ಎಲ್ಲವನ್ನು ಹೊಂದಿಕೊಂಡಳು ಹಾಗೆಯೇ ಕ್ರಿಸ್ತನೆಂಬ ದೇವರೆಂಬ ರಾಜಾದಿರಾಜನು ಎಲ್ಲ ರಾಜ ಎಲ್ಲ ದೇವರುಗಳ ಮೇಲೆ ದೇವರಾಗಿರುವಂಥ ರಾಜಾದಿರಾಜನಾದ ದೇವರ ಆಶ್ರಯದ ನೆರಳಿಗೆ ಓಡಿ ಬರೋಣ ಬೇರೆ ಎಲ್ಲ ನೆರಳುಗಳು ನಮಗೆ ಆಪತ್ತು ಎಲ್ಲ ಮನುಷ್ಯರ ಸಹಾಯಗಳು ನಮಗೆ ಆಪತ್ತು ಎಲ್ಲಿ ಯಾವ ಸ್ಥಳಕ್ಕೆ ಹೋದರೂ ಪ್ರಾರಂಭ ಚೆನ್ನಾಗಿರುತ್ತದೆ ಅದರ ಅಂತ್ಯವೂ ಬಹಳ ಬಹಳ ಮೋಸ ಅದರ ದೇವರಂತಾನೆ ನನ್ನ ಸ್ಥಳಕ್ಕೆ ಓಡಿ ಬಾ ಎಂಬುದಾಗಿ ದೇವರು ಕರೆಯುತ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆತನ ಸಮ್ಮುಖಕ್ಕೆ ಬಂದಾಗ ನಾವು ಅಂಗೀಕರಿಸಿಕೊಳ್ಳಲ್ಪಡುತ್ತೇವೆ ಎರಡನೇದಾಗಿ ನಾನು ಹೇಳಲ್ಪಟ್ಟ ಹಾಗೆ ಯೇಸು ಕ್ರಿಸ್ತನ ಕೃಪೆಯ ನೆರಳದಲ್ಲಿ ಆಶ್ರಯಿಸಿಕೊಂಡವರಾಗಿ ನಾವು ಬರಬೇಕು ದೇವರ ಸಮ್ಮುಖಕ್ಕೆ ಬಂದಾಗ ಯಾರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದಾರೋ ಯಾರು ಯೇಸುವಿನ ಸಂಗಡ ಒಳ್ಳೆಯ ಅನ್ಯೋನ್ಯತೆಯಲ್ಲಿದ್ದಾರೋ ಯಾರು ಆತನಲ್ಲಿ ಪ್ರಾರ್ಥನೆಯಲ್ಲಿ ನೆಲೆದಿದ್ದಾರೋ ಆತನ ವಾಕ್ಯಗಳ ಪ್ರಕಾರವಾಗಿ ಯಾರು ನಡೆದುಕೊಳ್ಳುತ್ತಾರೋ ಅವರು ಆ ಯೇಸು ಕ್ರಿಸ್ತನ ಗುರುತನ್ನು ತಮ್ಮ ಮೇಲೆ ಮುದ್ರೆಯನ್ನು ಹಾಕಿಸಿಕೊಂಡವರಾಗಿ ಇರುವ ಪ್ರಕಾರ
ಪರಲೋಕ ಯೇಸುವನ್ನ ಮೆಚ್ಚಿಕೊಳ್ಳುವ ಪ್ರಕಾರ ನಮ್ಮನ್ನು ಮೆಚ್ಚಿಕೊಳ್ಳುತ್ತದೆ. ಪರಲೋಕ ಮೆಚ್ಚಿಕೊಂಡರೆ ಎರಡರಷ್ಟು ಆಶೀರ್ವಾದ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯೋಬನ ಬಗ್ಗೆ ವಾಕ್ಯ ಹೇಳುತ್ತದೆ, ಅವನು ಎರಡರಷ್ಟು ಹೊಂದಿಕೊಂಡನು. ದೇವರಂತನೇ, ನಿರೀಕ್ಷೆಯುಳ್ಳ ಸೆರೆಯವರೇ ಹಿಂತಿರುಗಿ ಬನ್ನಿರಿ ಆಶ್ರಯಕ್ಕೆ, ಇವತ್ತೇ ನಿಮಗೆ ಕೃಪೆಯನ್ನು ಕೊಡುವೆನು, ಎರಡರಷ್ಟು ಕೊಡುವೆನು ಎಂಬುದಾಗಿ ದೇವರು ವಾಗ್ದಾನ ಮಾಡುವಂಥವನಾಗಿದ್ದಾನೆ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ಏನನ್ನು ಕಳ್ಕೊಂಡಿರಿ? ಶಾಂತಿಯನ್ನು ಕಳ್ಕೊಂಡಿರೋ, ಪ್ರೀತಿಯನ್ನು ಕಳ್ಕೊಂಡಿರೋ, ಕುಟುಂಬದ ಪರಿಸ್ಥಿತಿಯನ್ನು ಕಳ್ಕೊಂಡಿರೋ, ಯಾವ ಕಾರ್ಯಗಳನ್ನು ನೀವು ಕಳ್ಕೊಂಡಿರಿ, ಯಾವ ಕಾರ್ಯಗಳನ್ನು ಸೈತಾನನ್ನು ಕದ್ದುಕೊಂಡನು, ಇವೆಲ್ಲವುಗಳನ್ನು ಮತ್ತೆ ಪುನಃಸ್ಥಾಪಿಸಿ, ಮತ್ತೆ ಪ್ರಾರಂಭಿಸುವಂಥ, ಮತ್ತೆ ಉಜ್ಜೀವಿಸ ಮಾಡುವಂಥ ದೇವರು ಈ ದಿವಸಗಳಲ್ಲಿದ್ದಾನೆ. ಕೊನೆಯ ತಿಂಗಳಾದರೂ ಸರಿ, ಈ ತಿಂಗಳಿನಲ್ಲೂ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ, ಅದ್ಭುತವಾದ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ದೇವರು ಮಾಡ್ತಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವೇ. ಹಾಲೆಲುಯ್ಯಾ. ಈ ನನ್ನನ್ನು ಈ ಕಾಣುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯಾವ ಪರಿಸ್ಥಿತಿಯಲ್ಲಿ ಅವರು ಇದ್ದರು, ಕರ್ತನೇ ನನಗೆ ಸ್ತೋತ್ರ. ಯಾವ ಒಂದು ಸ್ಥಿತಿಯೋ ಅವರಿಗಿದ್ದರು, ನಜರೇತನಾದ ಯೇಸುವಿನ ನಾಮದಲ್ಲಿ ಕಳಕೊಂಡಂಥ ಪ್ರತಿಯೊಂದನ್ನು ನಿನ್ನ ಮಕ್ಕಳು ಹೊಂದಿಕೊಳ್ಳಲು ದೇವರವರೆಗೆ ಸಹಾಯ ಮಾಡು ಸ್ವಾಮಿ. ಆಕಾಶದ ದ್ವಾರಗಳನ್ನು ಕರ್ತನು ತೆರೆ ಸ್ವಾಮಿ. ಪ್ರಾರ್ಥನೆ ಮಾಡುವಂಥ ಈ ಸಮಯದಲ್ಲಿ ಒಂದು ದೇವರ ಬೆಂಕಿಯವರ ಮೇಲೆ ಇಳಿದು ಬರಲಿ ಸ್ವಾಮಿ. ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ ಸ್ವಾಮಿ. ಎಲ್ಲ ಅಂಧಕಾರಗಳು ಈಗಲೇ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವರ ಕಣ್ಣುಗಳು ಕಾಣುವ ಹಾಗೆ ಅಂಧಕಾರಗಳು ಅವರನ್ನು ಬಿಟ್ಟು ತೊಲಗಲಿ ಸ್ವಾಮಿ. ಯೇಸುವನ ನಾಮದಲ್ಲಿ ನಿನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಶಾಂತಿ, ನಿನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ, ನಿನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ನಿತ್ಯ ಜೀವ. ಕರ್ತನು ಅದ್ಭುತವಾಗಿ ಇವರ ಜೀವನದಲ್ಲಿ ಕಾರ್ಯಗಳನ್ನು ಮಾಡುವುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಪ್ರಾತ್ಪರನ ಮರೆ ಹೋಗಿರುವವನು, ಸರ್ವಶಕ್ತನ ನೆರಳಲ್ಲಿ ಸುರಕ್ಷಿತನಾಗಿರುವನು, ನನಗೆ ಸೂತ್ರ, ನೀನೇ ನಮಗೆ ಆಶ್ರಯ. ಯಾಕೋಬನ ದೇವರೇ ನಮಗೆ ಆಶ್ರಯ. ನಿನ್ನ ಆಶ್ರಯಕ್ಕೆ ನಿನ್ನ ಮಕ್ಕಳು ಓಡಿ ಬರಲಿ ಸ್ವಾಮಿ. ಅದ್ಭುತವಾದ ಕಾರ್ಯಗಳನ್ನು ದೇವರ ಮಾಡು ಅಪ್ಪ. ನನಗೆ ಸೂತ್ರ, ಕ್ರಿಸ್ತ ನಮ್ಮ ನಾಮವನ್ನ ಕರ್ತನೇ ನಿನಗೆ ಸ್ತೋತ್ರ ಮುದ್ರೆ ಹಾಕಿಸಿಕೊಂಡವರಾಗಿ, ನಮ್ಮ ಯಾಜಕನಾದ ಕ್ರಿಸ್ತನು ನಮಗೋಸ್ಕರ ಇರುವ ಕಾರಣ ಆತನ ಮುಖಾಂತರವಾಗಿ ಕೃಪಾಸನದ ಮುಂದೆ ನಾವು ಬರುವುದಾದರೆ ಪರಲೋಕವು ನಮ್ಮನ್ನು ಬೇಡ ಅನ್ನೋದಿಲ್ಲ, ದೂರ ತಳ್ಳುವುದಿಲ್ಲ. ನನ್ನ ಹತ್ತಿರಕ್ಕೆ ಬರುವವರನ್ನ ಒಬ್ಬರನ್ನು ನಾನು ದೂರ ತಳ್ಳುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಿರುವಂಥ ದೇವರು ಸ್ವಾಮಿ. ಈ ಕ್ರಿಸ್ಮಸ್ ದಿವಸಗಳಲ್ಲಿ ನಿನ್ನ ಮಕ್ಕಳಿಗೆ ಬೇಕಾದ ಆಶ್ರಯ, ನಿನ್ನ ಮಕ್ಕಳಿಗೆ ಬೇಕಾದ ಕೃಪೆ, ಸಮೃದ್ಧಿಯನ್ನ ಕರ್ತನು ಕೊಡ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಇಗೋ ರೋಗಗಳಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನೀನು ಈಗಲೇ ವಿಶೇಷವಾದ ಶಕ್ತಿ ಇಳಿದು ಬಂದು ಆ ಬಂಧನಗಳು ಬಿಚ್ಚಲ್ಪಟ್ಟು ಎದ್ದು ನಡೆದಾಡುವಂಥ ಕೃಪೆಯನ್ನು ಅವರಿಗೆ ಕೊಡು ಸ್ವಾಮಿ. ಭಯದ ಆತ್ಮವನ್ನು ದೇವರು ಹೋಗಲಾಡಿಸು, ಅತಿಶಯ ಕಾರ್ಯವನ್ನು ಇವರ ಜೀವನದಲ್ಲಿ ಮಾಡು. ಎಲ್ಲ ಸ್ತುತಿಯನ್ನು, ಎಲ್ಲ ಘನವನ್ನು, ಎಲ್ಲ ಮಾನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಮಾರ್ಗದರ್ಶನವು ನಮ್ಮ ಸಂಗಡ ಇಂದು ಎಂದೆಂದಿಗೂ ನೆಲೆದಿರಲಿ. ಆಮೇನ್, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ಮಸ್ ಇರುವಂತಹ ಮುಂದಿನ ತಿಂಗಳು ಈ ಕ್ರಿಸ್ಮಸ್ ದಿವಸಗಳಲ್ಲಿ ಈ ದೇವರೊಂದು ಸಮೃದ್ಧಿ ನಿಮ್ಮ ಜೊತೆಗಿರಲಿ ಎಂಬುದಾಗಿ ಹಾರೈಸುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.